ಎಸ್ ಪ್ರಚಲಿತಕ್ಕೆ ಸ್ವಾಗತ, ನಾನ್ ಚೈತ್ರ. ಎಸ್ ಇದೀಗ ಮಂಗಳೂರು ನಗರದ ವ್ಯಾಪ್ತಿಯಲ್ಲಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿರುವಂತದ್ದು ಎಲ್ರಿಗೂ ಕೂಡ ಆಗುತ್ತಿರುವಂತಹ ವಿಷಯ. ಇದೀಗ ರೌಡಿಗಳ ಒಂದು ಅಟ್ಟಹಾಸವನ್ನ ಕಡಿಮೆ ಮಾಡಬೇಕು, ಅದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೀಗ ಎರಡು ರೌಡಿ ನಿಗ್ರಹ ದಳವನ್ನ ಇದೀಗ ಸ್ಥಾಪಿಸಲಿಕ್ಕೆ ಮಹತ್ವದ ನಿರ್ಧಾರಕ್ಕೆ ಇಲಾಖೆ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಎರಡು ರೌಡಿಗಳ ಒಂದು ನಿಗ್ರಹ ದಳ ಸ್ಥಾಪನೆಯಾಗ್ತಾ ಇರುವಂತದ್ದು. ಇದೀಗ ರೌಡಿ ನಿಗ್ರಹ ದಳ ಬಂದ್ರೆ ಯಾವ ರೀತಿಯಲ್ಲಿ ಕಂಟ್ರೋಲ್ ಆಗ್ಬಹುದು ರೌಡಿಗಳ ಅಟ್ಟಹಾಸ ಅನ್ನುವಂಥದ್ದೇ ಇಲ್ಲಿಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಎಸ್ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಮೋಹನ್ ಬೋಳಂಗಡೆ ಅವರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾವಿದೀಗ ನೋಡ್ತೀವಿ ಮಂಗಳೂರು ನಗರದಲ್ಲಿ ಸಾಕಷ್ಟು ರೌಡಿಗಳ ಅಟ್ಟಹಾಸ ಮಿತಿ ಮೀರಿ ಹೋಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿನೇ ಕಂಡು ಬರ್ತಾ ಇದೆ. ಇದೀಗ ಎರಡು ರೌಡಿಗಳ ನಿಗ್ರಹ ದಳವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ರೆ ಇದರಿಂದ ಎಷ್ಟು ಮಟ್ಟಿಗೆ ಲಾಭ ಆಗಬಹುದು ಅಂತ ನೋಡಿ. ರೌಡಿ ನಿಗ್ರಹ ದಳ ಅಂತ ಹೇಳಿ ಸ್ಥಾಪನೆ ಮಾಡಿದ ಮೇಲೆ ಆ ದಳಕ್ಕೆ ಒಂದು ಅಧಿಕಾರವನ್ನ ಕೊಡಬೇಕು. ಹೌದು, ಈಗ ಪೊಲೀಸ್ ಸ್ಟೇಷನ್ ಅಧಿಕಾರ ಅಂತ ಹೇಳ್ತೇವೆ. ಈ ಹಿಂದೆ ಒಮ್ಮೆ ನಮ್ಮ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿದ್ದಾಗ ಕೇಳಿದರು, ಲೋಕಾಯುಕ್ತಕ್ಕೆ ಪೊಲೀಸ್ ಸ್ಟೇಷನ್ ಅಧಿಕಾರ ಕೊಡಿ ಅಂತ. ಲೋಕಾಯುಕ್ತಕ್ಕೆ ಪೊಲೀಸ್ ಠಾಣೆ ಅಧಿಕಾರ ಕೊಡಿ ಅಂತ ಅಧಿಕಾರವನ್ನು ಕೊಡಬೇಕು. ಯಾಕಂದರೆ ಅವರಿಗೆ FIR ಮಾಡುವಂಥದ್ದು, ತನಿಖೆ ಮಾಡುವಂಥದ್ದು, ನ್ಯಾಯಾಲಯಕ್ಕೆ ಚಾರ್ಜ್ಶೀಟ್ ಸಲ್ಲಿಸುವಂಥದ್ದು, ಇಂಥೆಲ್ಲ ಅಧಿಕಾರ ಬೇಕು. ಆದರೆ ಈ ಒಂದು ತಂಡ ಒಂದು ಪಡೆಯನ್ನು ಇವರು ನಿರ್ಮಾಣ ಮಾಡಿದಾಗ ಸ್ಥಾಪನೆ ಮಾಡಿದಾಗ ಏನು ಮಾಡ್ತಾರೆ, ವಿವಿಧ ಪೊಲೀಸ್ ಠಾಣೆಯಿಂದ ಓಓಡಿ ನೆಲೆಯಲ್ಲಿ ಅದಕ್ಕೆ ರಿಕ್ರೂಟ್ ಮಾಡ್ತಾರೆ. ರಿಕ್ರೂಟ್ ಮಾಡಿ ಅವರನ್ನು ಅದಕ್ಕೆ ಸೀಮಿತ ಕಾರ್ಯಕ್ಕೆ ಉಪಯೋಗ ಮಾಡ್ತಾರೆ. ಮೊದಲು ಇದ್ದ ರೌಡಿ ನಿಗ್ರಹ ದಳಕ್ಕೂ, ಯಾಕಂದರೆ ರೌಡಿ ನಿಗ್ರಹ ದಳ ಅಂತೇಳಿ ಹೆಸರು ಕೊಟ್ಟವರೇ ನಾವು, ಅದನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೊಂದು ಹೆಸರು ಅಂತ ಇರಲಿಲ್ಲ, ಒಂದು ಸ್ಕ್ವಾಡ್ ಅಂತ ಮಾಡಿದ್ರು. ಅದಕ್ಕೆ ನಾವು ಅದನ್ನು ರೌಡಿ ನಿಗ್ರಹ ದಳ ಅಂತೇಳಿ ನಾವೇ ಪತ್ರಿಕೆಯಲ್ಲಿ ಬರ್ದೇ ಅದಕ್ಕೊಂದು ರೌಡಿ ನಿಗ್ರಹ ದಳ ಅಂತ ಹೆಸರು ಕೊಟ್ಟು ಬಂದಿರೋದು. ಆ ದಳ ಸ್ಥಾಪನೆ ಮಾಡಲಿಕ್ಕೆ ಒಂದು ಕಾರಣ ಇತ್ತು. ಎಂ ಪ್ರಸಾದ್ ಅವರು SP ಆಗಿದ್ದಂಥ ಸಂದರ್ಭದಲ್ಲಿ ಪೊರಳಿ ಕಮಲಾಕ್ಷ ಅಂತೇಳಿ ಒಬ್ಬನನ್ನ ಮಲ್ಲೂರಲ್ಲಿ ಮರ್ಡರ್ ಆಯಿತು, ಅವನ ಮೇಲೆ ಅಟ್ಯಾಕ್ ಮಾಡಿದರು ವಾಮಂಜೂರ್ ರೋಯ್ ಮತ್ತು ಅವನ ಹುಡುಗರು. ಮುಂಜಾನೆ 4:45 ಹೊತ್ತಿಗೆ ಆಗಿರೋ ಘಟನೆ. ಅವನನ್ನು ಅಲ್ಲಿಯ ಮುಸ್ಲಿಮರು, ಮಲ್ಲೂರು ಪರಿಸರದ ಮುಸ್ಲಿಮರು ಒಂದು ಟೆಂಪೋದಲ್ಲಿ ಹಾಕ್ಕೊಂಡು ಬಂದು SS ಹಾಸ್ಪಿಟ್ಲಿಗೆ ಹಾಕಿದರು. SS ಹಾಸ್ಪಿಟಲ್ನವರು ಇವರನ್ನ ಅಡ್ಮಿಷನ್ ಮಾಡಿಕೊಂಡ್ರು. ಇಂಟಿಮೇಷನನ್ನು ಇವರಿಗೆ SS ಹಾಸ್ಪಿಟಲ್ನವರಿಗೆ ಇಂಟಿಮೇಷನ್ ಎಲ್ಲಿಗೆ ಕಳಿಸ್ಬೇಕು ಅಂತಿಲ್ಲ, ಮಾಮೂಲಿಯಾಗಿ ಅವರು ಅವರ ಲೋಕಲ್ ಸ್ಟೇಷನ್ಗೆ ಕಳಿಸ್ತಾರೆ, ಹಾಗೆ ಕದ್ರಿ ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಹೋಯಿತು. ಕದ್ರಿ ಪೊಲೀಸ್ನವರಿಗೆ ಮಲ್ಲೂರು ಯಾವ ಸ್ಟೇಷನ್ ಜುರಿಡಿಕ್ಷನ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇವರು ಬಂಟ್ವಾಳಕ್ಕೆ ಕಳಿಸಿದರು. ಆಯಿತಾ, ಬಂಟ್ವಾಳಕ್ಕೆ ಹೋಗಿ ಇಂಟಿಮೇಷನ್ ಮುಟ್ಟಿದ ಈಗಿನ ಹಾಗೆ ಕಂಪ್ಯೂಟರೈಸ್ಡ್ ಸಿಸ್ಟಮ್ ಇರಲಿಲ್ಲ. ಆಯಿತಾ, ಹಾಗೆ ಬಂಟ್ವಾಳ ಕಳಿಸಿದ್ರು. ಬಂಟ್ವಾಳಕ್ಕೆ ಹೋಗಿ ಮುಟ್ಟುವಾಗ ಅದು ಮಧ್ಯಾಹ್ನ ಆಯಿತು. ಬಂಟ್ವಾಳದಲ್ಲಿ ಮಲ್ಲೂರು ನಮಗೆ ಅಲ್ಲ, ಅದು ಸೇತುವೆಯಿಂದ ಆ ಕಡೆಗೆ, ಅದು ಬಜ್ಪೆಗೆ ಅಂತೇಳಿ ಅವರು ಬಜ್ಪೆಗೆ ಕಳಿಸಿದರು. ಒಂದು ಕಡೆಯಿಂದ ಒಂದು ಕಡೆ ಹಾಗೆ ಬಜ್ಪೆಗೆ ಬಂದು ಮುಟ್ಟುವಾಗ ಸಂಜೆ 4 ಆಗಿದೆ. ಆಯಿತಾ, ಅಷ್ಟೊತ್ತಿಗೆ ಇವ ಮಧ್ಯಾಹ್ನ ಇಲ್ಲಿ ಸತ್ತಿದ್ದಾನೆ. ಇವ ಯಾರು ಪೆಟ್ಟಾಗಿ ಬಿದ್ದವರು ಸತ್ತಿದ್ದಾನೆ. ಅದಕ್ಕಿಂತ ಮೊದಲು ಏನಾಯಿತು, ಬರ್ಕೆ ಅದು ಗ್ಯಾಂಗ್ನವರು ಇವನನ್ನು ನೋಡಲಿಕ್ಕೆ ಬಂದರು. ಯಾಕಂದರೆ ಆ ಗ್ಯಾಂಗ್ನೊಟ್ಟಿಗೆ ಅವನು ಸಖ್ಯ ಇದ್ದ, ಮತ್ತು ಅಲ್ಲದೆ ಬರ್ಕೆ ಅದ್ದು ಗ್ಯಾಂಗ್ನವರು ಆಗ ಅಂಡರ್ಗ್ರೌಂಡ್ ಆಗಿದ್ರು ಚಿಮ್ನಿ ಸಂತು ಮರ್ಡರ್ ಕೇಸಲ್ಲಿ. ಅವರು ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ, ಅವರು ಸಹ ಪೊಳ್ಳಿ ಪರಿಸರದಲ್ಲಿ ಇವನ ಕೇರ್ ಆಫ್ ಅಲ್ಲಿ ಅಡಗಿಕೊಂಡಿದ್ರು. ಆಯ್ತಾ, ಅವರು SS ಹಾಸ್ಪಿಟ್ಲಿಗೆ ಬಂದರು, ಇವನಿಗೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿ ನೋಡ್ಲಿಕ್ಕೆ ಅಂತೇಳಿ. ನೋಡಿ, ಪೊಲೀಸ್ ವ್ಯವಸ್ಥೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಅಂತ ಹೇಳೋದಕ್ಕೆ. ಒಂದು ಮರ್ಡರ್ ಕೇಸ್ನ ಆರೋಪಿಗಳು ನೇರವಾಗಿ SS ಹಾಸ್ಪಿಟ್ಲಿಗೆ ಬರ್ತಾರಂತಾದ್ರೆ, ಅಲ್ಲಿವರೆಗೆ ಇವರಿಗೆ ಮಾಹಿತಿಯೇ ಇಲ್ಲ ಅಂತಾದ್ರೆ ನಿಜ. ಹಾಗಾದ್ರೆ ಇವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿ. ಅಲ್ಲಿ ಏನಾಯ್ತು, ಅಲ್ಲಿ ಇವ್ರು ನೋಡುವಾಗ ಇವ ಸೀರಿಯಸ್ ಕಂಡೀಷನ್ಲಿಂದ ಅಲ್ಲಿಂದ ಹೊರಡುವಾಗ ಅರ್ಜುನ್ ಅಂತೇಳಿ ಮತ್ತೊಬ್ಬ ರೌಡಿ, ಅವನು ಒರಿಜಿನಲ್ ಸುಳ್ಳ್ಯದವನು, ಅವನು ಎದುರಿಂದ ಬರ್ತಿದ್ದ. ಯಾಕಂದ್ರೆ ಅವರಿಗೆ ಅವನ ಸಮಸ್ಯೆ ಏನಂತ ಹೇಳಿದ್ರೆ, ಅವನು ಮೊದಲು ಆಕ್ಚುಲಿ ಒಬ್ಬ ಕಳ್ಳಾಗಿದ್ದ, ಅವನೊಟ್ಟಿಗೆ ಒಬ್ಬ ಕೋ ಅಕ್ಯೂಸ್ಡ್ ಇದ್ದ. ಅವರಿಬ್ಬರದ್ದು ಒಂದು ಕೇಸ್ ಪುತ್ತೂರಲ್ಲಿತ್ತು, ಪುತ್ತೂರು ಕೋರ್ಟಲ್ಲಿ. ಅವ ಬರದೇ ಇವನ ಕೇಸ್ ಮುಗಿತೇ ಇರಲಿಲ್ಲ, ಅದಕ್ಕಾಗಿ ಅವ ಬಂದು SS ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಹಾಗೆ ಅವನನ್ನು ಮಾತಾಡಿಸ್ಕೊಳ್ಳೆ ಹೋಗಿ ಅದನ್ನು ಕೇಸ್ ಮುಗಿಸ್ಲಿಕ್ಕೆ ಅಂತೇಳಿ ಅವ ಬಂದಿದ್ದ. ಅವ ಬಂದಾಗ ಇವರು ಅವರನ್ನು ನೋಡಿಬಿಟ್ರು, ಇವ ಯಾಕೆ ಬಂದಂತ ಇವರಿಗೆ ಗೊತ್ತಿಲ್ಲ. ಆಗ ಈ ಬರ್ಕೆ ವಿನಯ್ ಏನು ಮಾಡಿದ್ದ, ಅಲ್ಲಿ ಒಂದು ಇದರದ್ದು ಬಾಟ್ಲ್ ಇತ್ತು, ಅದು ಗ್ಲೂಕೋಸ್ ಬಾಟ್ಲ್, ಅದನ್ನು ಹೊಡೆದ ಇವನಿಗೆ ಬಾಟ್ಲ್ ಹಾಕಿದ. ಹಾಸ್ಪಿಟಲ್ನವರು ಇಮಿಡಿಯೇಟ್ ಹೆದರ್ಕೊಂಡ್ರು, SP ಫೋನ್ ಮಾಡಿದರು. SP ಇಮಿಡಿಯೇಟ್ ಸ್ಪಾಟಿಗೆ ರಶ್ ಆದರು. ಪ್ರಸಾದ್ ಸಾಹೇಬರು ಬಂದಾಗ ಏನು,
ಇವನ ಮೇಲೆ 307 ಆಗಿದೆ, ಅಲ್ಲಿ ಒಂದು 302 ಆಗಿದೆ. ಅದು ಕೇಳುವಾಗ ಅದು ಬೆಳಿಗ್ಗೆ 5:30 ಗಂಟೆಗೆ ಒಂದು ಅಡ್ಮಿಟ್ ಆದ ಪೇಷಂಟು, ಮರ್ಡರ್ ಆಗಿರೋದು 5:30 ಗಂಟೆಗೆ ಬಂದ ಅಡ್ಮಿಟ್ ಆದ ಪೇಷಂಟು ಡೆತ್ ಆಗಿದೆ. ಅಲ್ಲಿವರೆಗೆ ಎಸ್ ಪಿಗೆ ಮಾಹಿತಿಯೇ ಇಲ್ಲ. ಆವತ್ತೇ ಅವರು ಸಂಜೆ ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೆದು ಈ ರೌಡಿಗಳನ್ನ ಕಂಟ್ರೋಲ್ ಮಾಡಿ, ಯಾಕಂದ್ರೆ ಅವರು ಸೀರಿಯಸ್ ಆಗಿ ತಗೊಂಡದ್ದು ಕಮಲಾಕ್ಷನ ಮರ್ಡರ್ನ ಅಲ್ಲ. ಎಸ್ ಎಸ್ ಹಾಸ್ಪಿಟಲ್ ಅಲ್ಲಿ ಒಂದು ಮರ್ಡರ್ ಕೇಸ್ನ ಆರೋಪಿಗಳು ಬಂದು ಮತ್ತೊಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ಸೀರಿಯಸ್ ಆಗಿ ತಗೊಂಡಿರೋದು. ಆದ್ದರಿಂದ ಈ ಕಾಟವನ್ನು ನಿಲ್ಲಿಸಬೇಕು ಅಂತೇಳಿ ರೌಡಿ ನಿಗ್ರಹ ದಳವನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದು. ಆಗ ಪಣಂಬೂರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಇನ್ಸ್ಪೆಕ್ಟರ್ ಲಾಗ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಜಯಂತ್ವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದನ್ನು ಮಾಡಿದರು. ಕೆಲವು ಆಯ್ದ ಪೊಲೀಸರನ್ನು ಅದಕ್ಕೆ ನೇಮಕ ಮಾಡಿದರು. ಎಲ್ಲರೂ ಅರ್ಪಣಾ ಮನೋಭಾವದ ಜಯಂತ್ ಶೆಟ್ಟಿಯವರೇ ಆಯ್ಕೆ ಮಾಡಿದಂಥ ಪೊಲೀಸರು. ಅದರಿಂದಾಗಿ ಅವ್ರಿಗೆ ಗೊತ್ತಿತ್ತು ಯಾರ್ಯಾರು ಕೆಲಸಗಾರರು ಅಂತೇಳಿ. ಅವರು ಮಾಡಿದರು. ಪ್ರಥಮ ದಿನವೇ ಎಕ್ಕೂರಿಗೆ ರೈಡ್ ಮಾಡಿದರು. ಯಾಕಂದರೆ ಎಕ್ಕೂರಲ್ಲಿ ಯಾರನ್ನು ಇಟ್ಕೊಂಡು ಬಂದರು ಅವರು ರೌಡಿಗಳೇ ಆ ಸಂದರ್ಭದಲ್ಲಿ ಆ ರೀತಿ ಇತ್ತು. ಇಬ್ಬರನ್ನು ಇಟ್ಕೊಂಡು ಬಂದರು, ಒಂದು ಕಂಗಾನ್ ಸ್ಟೇಷನಲ್ಲಿ ಇಟ್ಟರು. ಯಾಕಂದ್ರೆ ಇವರೊಂದು ಲಿಸ್ಟ್ ಮಾಡಿದ್ರು, ಒಂದು 60 ಮಂದಿಯ ಲಿಸ್ಟ್ ಮಾಡಿದರು. ಎಕ್ಕೂರು ಗ್ಯಾಂಗ್ ಯಾವುದು, ಬೋಳಾರ ಗ್ಯಾಂಗ್ ಯಾವುದು, ಬೋಳೂರು ಗ್ಯಾಂಗ್ ಯಾವುದು, ಎದ್ದು ಗ್ಯಾಂಗ್ ಯಾವುದು, ಬಳ್ಳಲ್ ಬಾಗ್ ಗ್ಯಾಂಗ್ ಯಾವುದು, ಹಾಗೆ ಎಲ್ಲ ಮಲ್ಲಿ ಗ್ಯಾಂಗ್ ಯಾವುದು ಎಲ್ಲ ಲಿಸ್ಟ್ ಮಾಡಿದರು. ಹಾಗೆ ಇಬ್ಬರನ್ನು ಇಟ್ಕೊಂಡು ಬಂದರು, ಅಲ್ಲಿ ಹಾಕಿದ್ರು. ಅಲ್ಲಿಂದ ಸಿದ್ಧ ಬಂದರು. ಬರುವಾಗ ಕೊಟ್ಟಾರ ಚೌಕಿಯಲ್ಲಿ, ಅಲ್ಲಿ ಆಗ ರಾಕೇಶ್ ಮಲ್ಲಿ ಅವರು ಅಲ್ಲಿ ಅಡ್ಡೆ ಆಗ್ತಾ ಇದ್ದ ಪ್ಲೇಸು. ಅಲ್ಲಿ ಬರುವಾಗ ಇದ್ದಾನ ನೋಡುವಂತೇಳಿ, ಯಾಕಂದ್ರೆ ರಾಕೇಶ್ ಮಲ್ಲಿ ಇವರ ಲಿಸ್ಟಲ್ಲಿದ್ದ, ಇದ್ದಾನ ನೋಡುವಂತೇಳಿ ಅಲ್ಲಿ ಅಷ್ಟು ರಾಕೇಶ್ ಮಲ್ಲಿ ಮತ್ತೆ ಇಬ್ಬರು ಯಾರು ನಿಂತ್ಕೊಂಡು ಮಾತಾಡ್ತಿದ್ರು. ಅದೇ ಪೊಲೀಸರು ಹೋಗಿ ಏನು ಅಂತ ಕೇಳಿದ್ರು, ಮಾತಾಡಿದ್ರು ಬಾ ಅಂತೇಳಿ. ಅಷ್ಟೊತ್ತಿಗೆ ಒಬ್ರು ಆ ಕಡೆ ಹೋದ್ರು, ಇವನನ್ನು ಚೆಕ್ ಮಾಡೋ, ಇವನ ಕೈಯಲ್ಲಿ ಅಮೆರಿಕನ್ ಮೇಡ್ ಪಿಸ್ತೂಲ್ ಸಿಕ್ತು ರಾಕೇಶ್ ಮಲ್ಲಿ ಕೈಯಲ್ಲಿ. ಅಷ್ಟೊತ್ತಿ ಆಚೆಯಿಂದ ಆಚೆ ಹೋದವರು ಈಚೆ ಬಂದರು. ಮತ್ತೊಂದು ಅಂಬಾಸಿಡರ್ ಕಾರ್ ಇತ್ತಲ್ಲಿ, ಆ ಕಾರಲ್ಲಿ ಕುತ್ಕೊಂಡು ಹೋದ್ರು. ಅವ್ರು ಏನೋ ಬಿಸ್ನೆಸ್ ಮಾತಾಡಲಿಕ್ಕೆ ಬಂದದಂತೆ. ಅವರು ಪಾಸ್ ಆದ ಮೇಲೆ ಮಲ್ಲಿ ಹೇಳಿದ ಅದರ ಮುತ್ತಪ್ರೈ ಇದ್ದದಂತೇಳಿ. ಆಯ್ತಾ, ಅಷ್ಟೊತ್ತಿಗೆ ಇವರಿಗಾಯ್ತು ಮುತ್ತಪ್ರೈ ಇದ್ರೆ ಅವ್ರು ಆಚೆ ಹೋಗಿದ್ದಾರೆ ಏನೋ ಇರ್ಬೋದು ಅಂತ. ಅಲ್ಲಿ ನೋಡೋಕೆ ಅವ್ರಿಗೆ ಪುನಃ ಎರಡು ಅಮೆರಿಕನ್ ಮೆಂಟ್ ಪಿಸ್ತೂಲ್ ಸಿಕ್ತು. ಒಟ್ಟಿಗೆ 3 ಪಿಸ್ತೂಲ್ ಸಿಕ್ಕು. ಮಲ್ಲಿಯನ್ನು ಕರ್ಕೊಂಡು ಹೋದರು. ಮರುದಿವಸ ಮಲ್ಲಿ ಮೇಲೆ ಟಾಡಾ ಕೇಸ್ ಹಾಕಿ, ಹಾಗೆ ಟಾಡಾ ಆ್ಯಕ್ಟ್ ಇತ್ತು, ಟಾಡಾ ಕೇಸ್ ಹಾಕಿ ಒಳಗೆ. ಇದು ರೌಡಿ ನಿಗ್ರಹ ದಳ ಸ್ಥಾಪನೆ ಆದ ರೀತಿ. ಆಯ್ತಾ, ಆ ಸಂದರ್ಭದಲ್ಲಿ ರಾಕೇಶ್ ಮಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದವನು. ಅಂಥವನ ಮೇಲೆ ಟಾಡಾ ಕೇಸ್ ಹಾಕಿದಂಥ ರೌಡಿ ನಿಗ್ರಹ ದಳ ಇತ್ತು. ಅದರ ನಂತರ ಅದೇ ರೀತಿ ಅದರ ಪ್ರತಿಯೊಬ್ಬರು, ಆಗ ಸಾಧು ಶೆಟ್ಟಿ ಜೈಲಲ್ಲಿದ್ದು, ಸಾಧು ಶೆಟ್ಟಿಗೆ ಗ್ಯಾಂಗ್ ಇತ್ತು, ಎಲ್ಲವೂ ಇತ್ತು ಇಲ್ಲಿ. ಬೋಳಾರ ಗ್ಯಾಂಗ್ ಮತ್ತು ಬೋಳೂರು ಗ್ಯಾಂಗ್ ಎರಡು ಸಾಧು ಶೆಟ್ಟಿ ಒಟ್ಟಿಗೆ ಇತ್ತು. ಎದ್ದು ಗ್ಯಾಂಗು, ಎಕ್ಕೂರು ಗ್ಯಾಂಗು, ಇದು ಎಮ್ಮೆಕೆರೆ ಸಲಾಂ ಗ್ಯಾಂಗು ಇದೆಲ್ಲ ಒಂದು ಕಡೆ ಇತ್ತು. ಈ ರೀತಿಯಾಗಿ ಗ್ಯಾಂಗ್ ವಾರ್ಗಳಿತ್ತು. ಅದನ್ನೆಲ್ಲ ಇವರು ಕಂಟ್ರೋಲ್ ಮಾಡಿದರು. ಯಾಕಂದರೆ ಪ್ರತಿಯೊಬ್ಬರನ್ನು ಕರೆಸಿದರು. ಅಲ್ಲಿ ಪೊಲೀಸರ ಕೆಲಸ ಏನು ಅಂತ ಹೇಳಿದರೆ, ಆದ ಕ್ರೈಮನ್ನು ಡಿಟೆಕ್ಟ್ ಮಾಡುವುದು ಪೊಲೀಸ್ ಕೆಲಸ ಅಲ್ಲ, ಕ್ರೈಮನ್ನು ಪ್ರಿವೆಂಟ್ ಮಾಡುವುದು ಪೊಲೀಸರ ಕೆಲಸ. ಕ್ರೈಮ್ ಆದರೆ ಜನರ ಮೇಲೆ ಪರಿಣಾಮ ಬೀಳ್ತದೆ, ಅದನ್ನು ಪ್ರಿವೆಂಟ್ ಮಾಡಬೇಕು. ಆ ಸಂದರ್ಭದ ರೌಡಿ ನಿಗ್ರಹ ದಳ ಕನಿಷ್ಠ ಅಂದ್ರು ಮಂಗಳೂರಲ್ಲಿ ಒಂದು 30 ಮಂದಿಯ ತಲೆ ಉಳಿಸಿದೆ. ನಿತ್ಯ ಕರೀತಾ ಇದ್ರು, ಒಬ್ಬರನ್ನ ಕರೆಯುವಾಗ ಇನ್ನೊಬ್ಬರನ್ನ ಕರೀತಾ ಇರಲಿಲ್ಲ. ಎದುರು ಗ್ಯಾಂಗಿನವನ್ನು ಮತ್ತೆ ವಾರಾಗುವಂತ ಸಾಧ್ಯತೆ ಇರ್ಬೋದು ಅಂತ ಹೇಳಿ ಮಾಡ್ತಾ ಇರಲಿಲ್ಲ. ಕರೆಸ್ತಾ ಇದ್ರು, ಮಾತಾಡ್ತಾ ಇದ್ರು, ಒಳ್ಳೆದ್ರಲ್ಲೇ ಮಾತಾಡ್ತಾ ಇದ್ರು. ಅವರಿಗೂ ಒಂದು ಧೈರ್ಯ ಬರ್ತಾ ಇತ್ತು ಪೊಲೀಸ್ ಕರೆದ್ರೆ ಹೋಗ್ಬೋದು ಅಂತ. ಪೊಲೀಸ್ ಅಂದ ಕೂಡಲೇ ಹೊಡೆದು ಬಡ್ದು ಮಾಡ್ತಾರಂತ ಒಂದು ಭಾವನೆ ಇದ್ರೆ ಪೊಲೀಸರಲ್ಲೂ ಮಾನವೀಯತೆ ಇದೆ. ತಪ್ಪು ಮಾಡದೇ ಇದ್ದವರ ಮೇಲೆ ಪೊಲೀಸರು ಯಾವತ್ತೂ ಅವರ ಕ್ರೌರ್ಯವನ್ನು ತೋರಿಸುವುದಿಲ್ಲ. ತಪ್ಪು ಮಾಡಿದವರ ಮೇಲೆ ಇದ್ದೇ ಇರ್ತದೆ, ಇಲ್ಲದ್ರೆ ಅವರು ಕೂಡ ಅವ್ರ ಕಂಟ್ರೋಲ್ ಸಿಗಬೇಕಾಗ್ತದೆ. ಯಾಕಂದ್ರೆ ಅವರನ್ನು ಕೊಂಡೋಗಿ ನ್ಯಾಯಾಲಯಕ್ಕೆ, ಇವರ ಕೆಲಸ ಏನು, ಅವರು ಏನು ತಪ್ಪು ಮಾಡಿದ್ರೆ ಅವ್ರನ್ನು ಕೊಂಡೋಗಿ ಕೇಸ್ ರಿಜಿಸ್ಟರ್ ಮಾಡೋದು, ಕೊಂಡೋಗಿ ನ್ಯಾಯಾಲಯಕ್ಕೆ ಹಾಕೋದು, ಕೊಂಡೋಗಿ ಜೈಲಿಗೆ ಹಾಕೋದು ಅಲ್ಲ, ಅವರ ರಿಹ್ಯಾಬಿಲಿಟೇಷನ್ ತರಲಿಕ್ಕೆ, ಪುನಃ ಮುಖ್ಯವಾಹಿನಿಗೆ ತರಬೇಕಾದ್ರೆ ಅವರಿಗೆ ಬುದ್ಧಿವಾದ ಅದು ಇದು ಹೇಳಬೇಕು. ಯಾವನೊಬ್ಬ ರೌಡಿಗೆ ಯಾರು ಕೆಲಸ ಕೊಡಲ್ಲ, ಕೆಲಸ ಸಿಕ್ಕಲ್ಲ, ಅದರಿಂದ ಅವನು ಏನ್ ಮಾಡಬೇಕು, ಅವನು ಪುನಃ ಒಂದು ಅದೇ ಮಾಡಬೇಕು, ಇಲ್ಲ ಬೇರೆ ವಸೂಲಿ ಕೆಲಸ ಮಾಡಬೇಕು, ಇಷ್ಟೇ ಇರೋದು.
ಅದನ್ನ ಪೊಲೀಸರು ಆ ಕೆಲಸ ಮಾಡಬೇಕು. ರೌಡಿ ನಿಗ್ರಹ ದಳ ಆ ಸಂದರ್ಭದಲ್ಲಿ ಮಾಡಿದ್ದು ಆ ಕೆಲಸ. ಅದು ಎಲ್ಲಿಯವರೆಗೆ ಬಂತು ಅಂತ ಹೇಳಿದರೆ, ಜಯಂತ್ ಶೆಟ್ಟಿಯವರು ಪಣಂಬೂರಿನಿಂದ ಪ್ರಮೋಷನ್ ಆಗಿ ಬಂದರ್ ಇನ್ಸ್ಪೆಕ್ಟರ್ ಆದಾಗಲೂ ಅದು ಮುಂದುವರಿಯಿತು. ಅಶೋಕನು ಬರ್ಕೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದರು, ಅವರೊಟ್ಟಿಗೆ ಇದು ಯಾಕಂದರೆ ಬರ್ಕೆ ಬಂದರ್ ಸರ್ಕಲ್ ಅಡಿಯಲ್ಲಿತ್ತು. ಆಗ ಅದು ಸಹ ಮುಂದುವರಿಯಿತು. ಅದರಂತರ ಯಾವಾಗ ಜಯಂತ್ ಶೆಟ್ಟಿಯವರು ಇಲ್ಲಿಂದ ಟ್ರಾನ್ಸ್ಫರ್ ಆದ್ರ ಅಲ್ಲಿ ಭಟ್ಕಳಕ್ಕೆ, ಅಲ್ಲಿಗೆ ಪ್ರಭುದೇವ ಮಾನೆಯವರು ಬಂದರು. ಅದ ನಂತರ ಎಲ್ಲವೂ ಗಲಿಬಿಲಿಯಾಗಿ ಹೋಯಿತು. ಅದ ನಂತರ ಅದಕ್ಕೆ ಅದರದೊಂದು ಶಿಸ್ತು ಹೋಯಿತು ಆಯ್ತಾ. ಯಾಕಂದ್ರೆ ಪ್ರಭುದೇವ ಮಾನೆಯವರಿಗೆ ಸಿಬ್ಬಂದಿಗಳನ್ನು ನೋಡ್ಕೊಳ್ಳಿಕ್ಕೆ ಗಲಾಟೆಗಳು ನಡೀತಾ ಇರಲಿಲ್ವಾ ಅಂತ. ಗಲಾಟೆಗಳು ನಡೀತಾ ಇತ್ತು, ನಡೀತಾ ಇರಲಿಲ್ಲ, ಆದ್ರೆ ಇಂತಹ ಗಲಾಟೆಗಳು ನಡೀತಾ ಇರಲಿಲ್ಲ. ಅರೆ ಪೊಲೀಸರು ಸ್ವಲ್ಪ ಚೆನ್ನಾಗಿದ್ದಿರಿಂದ ಹಾಗಾಯ್ತು. ಪ್ರಭುದೇವ ಮಾನೆಯವರ ಕೈಯಲ್ಲಿ ರೌಡಿ ನಿಗ್ರಹ ದಳ ಬಂದ ಮೇಲೆ ಅದು ದಾರಿ ತಪ್ಪಿದ್ದು ಅದು ಹೌದು. ಅದಕ್ಕಾಗಿ ಆ ರೌಡಿ ನಿಗ್ರಹ ದಳನ್ನು ಎಸ್ ಪಿ ಬರ್ಖಾಸ್ತು ಮಾಡಿರೋದು ಆ ಸಂದರ್ಭದಲ್ಲಿ. ಯಾಕಂದ್ರೆ ರೌಡಿ ನಿಗ್ರಹ ದಳದವರು ಯಾವಾಗ ದಾರಿ ತಪ್ಪಿದ್ರು ಆಗ ಅದನ್ನು ಬರ್ಖಾಸ್ತು ಮಾಡುವಂತ ನಿರ್ಧಾರವನ್ನು ಎಸ್ ಪಿ ಅವರು ತಗೊಂಡ್ರು. ಅದರಿಂದ ಅದರಿಂದ ರೌಡಿ ನಿಗ್ರಹ ದಳ ಬರಲಿಲ್ಲ. ಯಾಕಂದ್ರೆ ಆಲ್ರೆಡಿ ಡಿ ಸಿ ಐ ಬಿ ಇತ್ತು, ಡಿ ಸಿ ಐ ಬಿ ಇತ್ತು, ಡಿ ಸಿ ಐ ಬಿ ಅವರು ಮಾಡಲಿ ಅಂತ ಹೇಳಿ ಅಂದರೆ ಡಿ ಸಿ ಐ ಬಿ ಅವರು ಮಾಡ್ತಾ ಇದ್ರು ಆಯ್ತಾ. ಅದರಿಂದ ಇಲ್ಲಿ ಕಮಿಷನರ್ ಆದಮೇಲೆ ಸಿ ಸಿ ಬಿ ಬಂತು. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿ ಸಿ ಐ ಬಿ ಇದೆ, ಆ ಎರಡು ಟೀಮ್ ಸಾಕಾಗ್ತದೆ. ಅದಕ್ಕಿಂತ ಜಾಸ್ತಿಯಾಗಿ ಈಗ ಮತ್ತೆ ಎರಡು ಈಗ ಕ್ರೈಮ್ ಸೆಷನ್ಗಳು ಬಂತು ಆಯ್ತಾ. ಈಗ ಎಸ್ ಪಿ ಅವರ ಅಂಡರಲ್ಲಿ ಒಂದು ಸ್ಪೆಷಲ್ ಸ್ಕ್ವಾಡ್ ಇದೆ ಆಯ್ತಾ. ಇಷ್ಟೆಲ್ಲ ಒಟ್ಟಿಗೆ ಏಳು ಸ್ಕ್ವಾಡ್ ಇದೆ ಈಗಲೇ, ಆಲ್ರೆಡಿ ಏಳು ಸ್ಕ್ವಾಡ್ ಇದೆ ಆಯ್ತಾ. ಅದರ ಮೇಲೆ ಎರಡು ಈಗ ರೌಡಿ ನಿಗ್ರಹ ದಳ, ಈ ಏಳು ಸ್ಕ್ವಾಡ್ಗಳು ಮಂಗಳೂರಲ್ಲಿ ಮಾಡುತ್ತಿರೋದು ಏನು ಅಂತ. ನಿಜ, ಇಷ್ಟು ಸ್ಕ್ವಾಡ್ಗಳು ಇದ್ದು ಅದು ಸಹ ಹೆಡ್ ಕ್ವಾರ್ಟರಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೆ ಎಲ್ಲವೂ. ಡಿ ಸಿ ಐ ಬಿ ಇರೋದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ, ಕಾರ್ಯವ್ಯಾಪ್ತಿ ಜಿಲ್ಲಾ ಮಟ್ಟದಲ್ಲಾದರೂ ಅದು ಇರುವುದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ. ಸಿ ಸಿ ಬಿ ಇರೋದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ, ಎಸ್ ಪಿ ಆರ್ ಸ್ಕ್ವಾಡ್ ಇರೋದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ. ಈಗ ಬರುವಂತ ಎರಡು ರೌಡಿ ಸ್ಕ್ವಾಡ್ಗಳು ಕಮಿಷನರೇಟ್ ವ್ಯಾಪ್ತಿಗೆ ಬರುವುದು, ಇಷ್ಟೆಲ್ಲ ಇರುವುದು ಕಮಿಷನರೇಟ್ ವ್ಯಾಪ್ತಿಯಲ್ಲೇ ಆದರೂ ಇರುವುದಾದರೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಷ್ಟೆಲ್ಲ ಯಾಕೆ ಅಕ್ರಮಗಳು ನಡೀತವೆ? ಎಲ್ಲವೂ ನಡೀತದೆ. ಯಾವುದಿಲ್ಲ, ಇಸ್ಪೀಟ್ ಕ್ಲಬ್ಗಳಿಲ್ವ, ಮಸಾಜ್ ಪಾರ್ಲರ್ಗಳಿಲ್ವ, ಮಡ್ಕ ಇಲ್ವ, ಒಂದಂಕಿ ಲಾಟ್ರಿ ಇಲ್ವ, ಯಾವುದು ಇಲ್ಲ, ವೇಷವಾಟಿಕೆ ಇಲ್ವ, ಎಲ್ಲವೂ ಇದೆ ಕುಲ್ಲಂ ಕುಲ್ಲ. ಹಾಗಾದ್ರೆ ಇವ್ರು ಏನ್ ಮಾಡ್ತಿದ್ದಾರೆ? ಈಗ ಇನ್ನು ಇನ್ನೂ ಎರಡು ಸ್ಕ್ವಾಡ್ಗಳು ಬಂದ್ರೆ ಅದು ಎರಡು ವಸೂಲಿ ಗ್ಯಾಂಗ್ಗಳೇ ಹಾಕ್ತೇವೆ ಹೊರತು, ವಸೂಲಿ ಗ್ಯಾಂಗ್ಗಳೇ ಆಗ್ತವೆ ಹೊರತು ಜನರ ನೆಮ್ಮದಿಯನ್ನು ಕಾಯ್ದುಕೊಳ್ಳಿಕ್ಕಂತ ಅವರಿಂದ ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳು, ಎ ಸಿ ಪಿಗಳಾಗಿರಲಿ, ಇನ್ಸ್ಪೆಕ್ಟರ್ ಆಗಿರಲಿ, ಸಬ್ ಇನ್ಸ್ಪೆಕ್ಟರ್ಗಳಾಗಿರಲಿ, ಯಾರು ಇಲ್ಲಿ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಲಿಕ್ಕೆ ಬಂದವರು ಅಲ್ಲ. ಇವರೆಲ್ಲ ಪೇಮೆಂಟ್ ಸೀಟಿಂದ ಬಂದವರು ಇಲ್ಲಿಗೆ. ಯಾರಾದರೂ ಎಮ್ ಎಲ್ ಎಗಳು ಮಿನಿಸ್ಟರ್ಗಳ ಕೈಕಾಲು ಇಟ್ಕೊಂಡೇ ಇಲ್ಲಿಗೆ ಬಂದು ಕೂತಿರುವವರು, ಅವರು ಆ ಪೇಮೆಂಟನ್ನು ಗಳಿಸ್ಲೇಬೇಕು. ಗಳಿಸ್ಲೇಬೇಕಾದ್ರೆ ಈ ಅಕ್ರಮ ವ್ಯವಹಾರಕ್ಕೆ ಅವರು ಸಪೋರ್ಟ್ ಮಾಡಲೇಬೇಕು. ಆದ್ರಿಂದಾಗಿ ಎಲ್ಲರೂ ಅದನ್ನೇ ಫಿಕ್ಸ್ ಆಗಿ ಬಂದಿರೋದ್ರಿಂದ ಇವರು ಏನು ಇಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ ಪ್ರಶ್ನೆ ಇರೋದು ಇಷ್ಟು. ಈಗಾಗಲೇ ಇರೋದ್ರ ಜೊತೆಗೆ ಇದಕ್ಕೆ ಮತ್ತೆ ಎರಡು ಮತ್ತೆ ಇದರಲ್ಲಿ ಏನಾಗೋದಿಲ್ಲ. ಈಗ ಒಬ್ಬ ಇಸ್ಪೀಟ್ ಕ್ಲಬ್ನವ ಒಂದೂವರೆ ಲಕ್ಷ ಮಾಮೂಲು ಕೊಡ್ತಾ ಇದ್ದಾನಂತ ಆದರೆ ಅವ ಇನ್ನೂ ಇಪ್ಪತ್ತೈದು ಜಾಸ್ತಿ ಕೊಡ್ಬೇಕು, 2 ಲಕ್ಷ ಕೊಡ್ಬೇಕು ಅವನು ಅಷ್ಟೇ ನಷ್ಟ ಅವನಿಗೆ. ಇವರಿಗೇನಿಲ್ಲ ನಷ್ಟ ಅವನಿಗೆ, ಇಷ್ಟೇ ಇರೋದು. ಕಳೆದ ಸರಿ ಮೇಯರ್ ಕವಿತಾ ಅವರು ಒಂದು ಸ್ಕಿಲ್ ಗೇಮ್ ಮಟ್ಟಿಗೆ ರೈಡ್ ಮಾಡಿದ್ರು, ಮಸಾಜ್ ಪಾರ್ಲರ್ಗಳೆಲ್ಲ ಅಲ್ಲ ಮಸಾಜ್ ಪಾರ್ಲರ್ಗೆ ರೈಡ್ ಮಾಡಿದ್ರು, ಒಂದು ಸ್ಕಿಲ್ ಗೇಮ್ ಮಟ್ಟಿಗೆ ರೈಡ್ ಮಾಡಿದ್ರು ಆಯ್ತಾ. ಅವಳು ಪೊಲೀಸ್ ಡಿ ಸಿ ಪಿ ಎದುರಲ್ಲಿ ಶಾಂತರಾಜ್ ಅವರ ಎದುರಲ್ಲಿ ಹೇಳಿದ್ಲು 2,45,000 ರೂಪಾಯಿ ಮಾಮೂಲು ಕೊಡ್ತಾ ಇದ್ದೇನೆ ಅಂತೇಳಿ. ಅದರ ಮ್ಯಾನೇಜರು ಒಬ್ಬ ಡಿ ಸಿ ಪಿ ಎದುರಲ್ಲಿ ಅಷ್ಟು ಅವ್ರಿಗೆ ಹೇಳಲಿಕ್ಕೆ ಧೈರ್ಯ ಇದೆ ಅಂತಂದರೆ ಅವ್ರು ಕೊಡುವುದಂತ ಸ್ಪಷ್ಟ ಅಂತಲ್ಲ ಆಯ್ತಾ. ಮತ್ತೆ ಬೀಗ ಹಾಕಿದ್ರು ಹೋದರು, ಅದರ ನಂತರ ಬೀಗ ಹೊಡೆದ್ರು ಅವರು ಪೊಲೀಸರು ಏನು ಮಾಡಿದರು. ಅದ ನಂತರ ಇವರು ಮಂಜಯ್ ಶೆಟ್ಟಿ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ 353 ಅಲ್ಲಿ ಮತ್ತೆ ಅವರನ್ನು ಅರೆಸ್ಟ್ ಆಯಿತು.
ಓಪನ್ ಮಾಡಿದ್ದಾರೆ ಅವರು, ಈಗಲೂ ಓಪನ್ ಇದೆ, ಈಗಲೂ ಓಪನ್ ಇದೆ ಖಂಡಿತ. ಅದರಿಂದಾಗಿ ಇವರು ಪೊಲೀಸ್ ವ್ಯವಸ್ಥೆ ಅನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಸುರಿವಿಗೆ. ನಾನು ಇವರು ಲಾಸ್ಟ್ ಇವರೇ ಕಮಿಷನರ್ ಬಂದ ಕೂಡಲೇ ಹೇಳಿದರು, ನಾವು ಈ ಬೀಟ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ. ಸರಿಯಪ್ಪ ನೀವು ಈ ಬೀಟ್ ವ್ಯವಸ್ಥೆ ಮಾಡಿ, ಹೇಗೆ ಮಾಡ್ತೀರಿ ಅಂತ ನೋಡಿ ಅಂತೇಳಿ. ಮಂಗಳೂರು ನಗರದಲ್ಲಿ ನೀವು 8 ಗಂಟೆ ನಂತರ ನೀವು ಎಷ್ಟು ಗಂಟೆ ರಾತ್ರಿ ಬೇಕಾ ಸಂಚರಿಸಿ. ಒಬ್ಬೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನೀವು ಹುಡುಕಿದ್ರೆ ಯಾರು ಕೂಡ ಇರೋದಿಲ್ಲ, ಪ್ರಶಸ್ತಿ ಕೊಡ್ತೇನೆ ಅಂತ ಹೇಳಿದೆ ನಾನು. ಈ ಬೀಟ್ ಸ್ಮಾರ್ಟ್ ಫೋನ್ ಇದೆ ಕೈಯಲ್ಲಿ, ಅಲ್ಲಿ ಬೀಟ್ ವೇಟ್ ಬರ್ತಾರೆ. ನಾವು ಹಿಂದೆ ಹೇಳಿದ್ದೆವು, ಒಂದು ಕಳ್ತನ ಆಯ್ತು ಆಯ್ತಾ, ಕಳ್ತನ ಆಗಿ ಗೊತ್ತಾಗುದು ಯಾವಾಗ, ಕಳ್ತನಕ್ಕೆ ಒಳಗಾದ ಅಂಗಡಿಯ ಮಾಲೀಕ ಬಂದಾಗ. ಹೌದಾ ಅಲ್ವಾ? ಹೌದು. ಅವ ಬರುವಾಗ ಎಷ್ಟು ಗಂಟೆ? 9 ಗಂಟೆ ಆಗುತ್ತೆ. ಅರ್ಚಕ ಬರುವಾಗಲೇ ಗೊತ್ತಾಗುದು, ದೇವಸ್ಥಾನ ಆದ್ರೆ ಬೆಳಿಗ್ಗೆ 6 ಗಂಟೆ ಆದ್ರೆ ಗೊತ್ತಾಗುತ್ತೆ, ಅಂಗಡಿ ಆದ್ರೆ ಬೆಳಿಗ್ಗೆ 10 ಗಂಟೆಗೆ ಗೊತ್ತಾಗೋದು ಗೊತ್ತಾಗುತ್ತೆ. ಬಾಕಿದಾದ್ರೆ ಬೆಳಿಗ್ಗೆ 10 ಗಂಟೆಗೆ ಗೊತ್ತಾಗೋದು. ಅಷ್ಟೇ, ಕಳ್ಳೆ ಎಷ್ಟು ದೂರ ಹೋಗಿರ್ತಾನೆ? ಸಣ್ಣ 6 ಗಂಟೆ ಟೈಮಲ್ಲಿ ಸಾಧಾರಣ ದೂರ ಹೋಗಿರ್ತಾನೆ. ನಾವು ಅವರಿಗೆ ಹೇಳಿದ್ದೆವು ಪೊಲೀಸರಿಗೆ, ನೋಡಿ ಪ್ರತಿ ದಿವಸ ರಾತ್ರಿ ಮಂಗಳೂರು ರೈಲ್ವೆ ಸ್ಟೇಷನ್ನಿಂದ ಕೇರಳ ಕಡೆಗೆ ಹೋಗುವ ರೈಲುಗಳು ಎಷ್ಟು ಗಂಟೆಗೆ ಬೆಳಿಗ್ಗೆ ಹೊತ್ತಿಗೆ ಹೊರಡ್ತದೆ, ಮಲಬಾರ್ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ನೋಡು. ಆ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಮಾಡಿ, ರಾಮ್ಸಮ್ ಎಲ್ಲರನ್ನು ಚೆಕ್ ಮಾಡಬೇಡಿ, ರಾಮ್ಸಮ್ ಚೆಕ್ ಮಾಡಿ. ಆಗ ಕಳ್ಳರಿಗೆ ಹೆದರಿಕೆ ಆಗ್ತದೆ, ಪೊಲೀಸ್ ಇದೆ ಹೋಗಬಾರ್ದು, ಚೆಕ್ ಮಾಡಿದ್ರೆ ಸಿಕ್ಕಿ ಬೀಳ್ತೇನೆ ಅಂತೆ. ಅದರಿಂದಾಗಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ, ನೀವು ಕಂಟ್ರೋಲ್ಗೆ ಬರಬೇಕು. ಒಂದು ಕಡೆ ಹೇಳಿದ್ರೆ ಈಗ ನಾವು ಯಾವುದೋ ಒಂದು ವಿಚಾರ ತೆಗೆದುಕೊಂಡಾಗ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಅನ್ನುವಂಥ ಮಾತು, ಸಿಬ್ಬಂದಿ ಕೊರತೆ ಅಂತ. ಆದರೆ ಈ ಹಿಂದೆ ಯಾವುದೇ ಮೂಲಭೂತ ಸೌಕರ್ಯಗಳಿರಲಿಲ್ಲ ಪೊಲೀಸರಿಗೆ. ಅದೇ ಬ್ರಿಟಿಷರ ಕಾಲದ 303 ರೈಫಲು, ಅದೇ ಲಾಠಿ ಇದ್ದದ್ದು. ಈಗಾಗೇನಿಲ್ಲಲ್ಲ, ಈಗಾಗೇನಿಲ್ಲ, ಎಲ್ಲ ವ್ಯವಸ್ಥೆಗಳಿವೆ. ಯಾವುದು ಪ್ರತಿಯೊಂದು ವಿಚಾರವನ್ನ ತೆಗೆದುಕೊಂಡಾಗಲೂ ಕೂಡ ಸಿಬ್ಬಂದಿ ಕೊರತೆ ಇದೆ ನಮಗೆ. ಯಾರು ಹೇಳಿದ್ರು ಸಿಬ್ಬಂದಿ ಕೊರತೆ? ನೋಡಿ ನಾನೊಂದು ಹೇಳ್ತೇನೆ, ದಿನಕರ್ ಡಿಜಿ ಆಗಿದ್ದಾಗ, ದಿನಕರ್ ಡಿಜಿ ಆಗಿದ್ದಾಗ ಆರ್ಡರ್ಗಳ ಸೇವೆಯನ್ನು ಕಿತ್ತಾಕಿದ್ರು, ಒಬ್ಬ ಎಸ್ ಪಿಗೆ ಒಬ್ಬ ಆರ್ಡರ್ ಅಂತ. ಇವತ್ತಿಗೆ ಕೇಳಿದ್ರು ಕಮಿಷನರ್ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ, 16 ಮಂದಿ ಬಂದಿದ್ದಾರೆ. ಡಿ ಐ ಜಿ ಮನೆಯಲ್ಲಿ 16 ಬಂದಿದ್ದಾರೆ ಆಯ್ತಾ. ಆ 16 32 ಡ್ಯೂಟಿಗೆ ಹಾಕಿದರೆ ಅವರ ವೈಯಕ್ತಿಕ ಕೆಲಸಗಳಿಗೆ ಪೊಲೀಸ್ ಬಲ ಉಪಯೋಗಿಸ್ತಾರೆ. ಹೌದು, ಅದಕ್ಕೆ ಅವರಿಗೆ ಸಿಬ್ಬಂದಿಗಳ ಒಂದು ಕೊರತೆ ಕಾಣುವುದಿಲ್ಲ ಅಲ್ಲಿ ಕೊರತೆ ಕಾಣುವುದಿಲ್ಲ. ಹೌದು ಆಯ್ತಾ. ಅವರ ಮನೆ ಮಕ್ಕಳನ್ನ ಕರ್ಕೊಂಡೋಗ್ಲಿಕ್ಕೆ ಪೊಲೀಸ್ ಜೀಪ್ ಬೇಕು. ಹೌದು, ಅವರ ಖಾಸಗಿ ವಾಹನದಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಇಂಥದ್ದಲ್ಲ ಅವರಿಗೆ ಅಧಿಕಾರಿಗಳಿಗೆ ಆಯ್ತಾ. ಅಧಿಕಾರಿಗಳಿಗೆ ಒಬ್ಬ ಬೇಡವಾ? ಬೇಕು, ಒಬ್ಬ ಸಹಾಯಕ ಬೇಕು, ಬೇಕು, ಇಲ್ಲಾಂತ ಏನಿಲ್ಲ. ಅವ್ರ ಡ್ರೈವರ್ ಬೇಕು, ಒಬ್ಬ ಸಹಾಯಕ ಬೇಕು, ಎಲ್ಲವೂ ಬೇಕು. ಆದರೆ ಅದು ಮಿತಿ ಮೀರಿದರೆ ಸಿಬ್ಬಂದಿ ಕೊರತೆ ಇಲ್ಲಿ ಯಾರಿಗೆ? ಪೊಲೀಸ್ ಸ್ಟೇಷನಿಗೆ, ಅವರಿಗೆಲ್ಲ. ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಕೊರತೆ ಮೊದಲು ಎಷ್ಟಿತ್ತಂತೆ ಬಂದರ್ ಪೊಲೀಸ್ ಸ್ಟೇಷನ್ ಸ್ಟಾಫ್? 9 ಸ್ಟಾಫ್ ಅನ್ನು ಇಟ್ಕೊಂಡು ಮೂರ್ತಿ ಅವರು ಬಂದರ್ ಪೊಲೀಸ್ ಸ್ಟೇಷನ್ ಕಂಟ್ರೋಲ್ ಮಾಡಲಿಲ್ವಾ? ಈಗ 45 ಸ್ಟಾಫ್ ಇದ್ದಾರೆ. ಈಗ ಏನ್ ನಡೀತಾ ಇದೆ? ಏನು ಬಂದರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ದೊಡ್ಡದಾಯ್ತಾ? ಬಂದರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ದೊಡ್ಡದಾಗಲಿಲ್ಲ, ಅದೇ ಅಷ್ಟೇ ಇದೆ, ಅದು ಕಡಿಮೆ ಆಗಿ ಇರೋದು, ಕಡಿಮೆ ಆಗಿರೋದು ಹೊರತು ಜಾಸ್ತಿ ಆಗಿಲ್ಲ ಆಯ್ತಾ. ಕಂಕನಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ, ಕಂಕನಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ, ಯಾಕಂದ್ರೆ ಕೂಳೂರು ಸೇತುವೆಯಿಂದ ಅರ್ಕುಳದ ಸೇತುವೆಯವರೆಗೆ ವ್ಯಾಪ್ತಿ ಇದ್ದಂಥ ಠಾಣೆ ಅದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಪೊಲೀಸ್ ಸ್ಟೇಷನ್ ಕಂಕನಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಆಯ್ತಾ. ಅದರಲ್ಲಿದ್ದ ಸ್ಟಾಫ್ 13, ಇಡೀ ಸರ್ಕಲ್ಗೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದದ್ದು, 13 ಸ್ಟಾಫ್ ಇತ್ತು ಪೊಲೀಸ್ ಸ್ಟೇಷನಲ್ಲಿ. ಏನು ಮೇಂಟೈನ್ ಮಾಡಿಲ್ಲ? ಆಲೋಚನೆ ಮಾಡ್ಕೊಳ್ಳಿ, ಕೂಳೂರು ಸೇತುವೆಯಿಂದ ಅರ್ಕುಳದ ಸೇತುವೆಯವರೆಗೆ, ಈ ಕಡೆಗೆ ಗುರುಪುರ ಸೇತುವೆಯವರೆಗೆ, ಆ ಕಡೆಗೆ ಮಲ್ಲೂರು ಸೇತುವೆಯವರೆಗೆ ವ್ಯಾಪ್ತಿ ಇದ್ದದ್ದು 13 ಸ್ಟಾಫಲ್ಲಿ ಮೇಂಟೈನ್ ಮಾಡಿಲ್ಲ ಅವರು, ಮಾಡಿದ್ದಾರೆ. ಹಾಗೆ ಜನಸಂಖ್ಯೆ ಕಡಿಮೆ ಇತ್ತು ಅಂತ ಹೇಳ್ಬೋದು. ಜನಸಂಖ್ಯೆ ಕಡಿಮೆ ಇದ್ದರೂ ಸಹ
ವ್ಯಾಪ್ತಿ ಅಷ್ಟೇ ದೊಡ್ಡದಿತ್ತು. ಹೌದು ಖಂಡಿತ. ಜೀಪ್ ಇರಲಿಲ್ಲ, ಬೈಕ್ ಇದ್ದದ್ದು. ಪೊಲೀಸರ ಒಂದು ನಿರ್ಲಕ್ಷ್ಯ ಒಂದು ಕಡೆ ಕಾಣುತ್ತೆ, ಇನ್ನೊಂದು ಕಡೆ ಭ್ರಷ್ಟಾಚಾರ ಕೂಡ ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ರೀತಿ ಸಮಸ್ಯೆಗಳೆಲ್ಲ ಒಂದು ಕಡೆ ಸೃಷ್ಟಿ ಆಗ್ತಾ ಇದೆ. ಎಸ್ ಓಕೆ ಮೋಹನ್ ಬೋಳಂಗಿ ಅವರೇ, ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದು ಸಣ್ಣ ಬ್ರೇಕ್ ಅನ್ನ ತೆಗೆದು. ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಎಸ್ ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್ ಈಗಾಗಲೇ ನಾವು ನೋಡ್ತಾ ಇರಬಹುದು ಮಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಒಂದು ಕಡೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ರೌಡಿ ನಿಗ್ರಹ ದಳವನ್ನ ಇನ್ನಷ್ಟು ಅಂದ್ರೆ ಎರಡು ಹೆಚ್ಚಿಗೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಆದ್ರೂ ಕೂಡ ಈಗಾಗಲೇ ಇರುವಂತದ್ದೇ ಕೆಲವೊಂದಿಷ್ಟು ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಆದ್ರೆ ಇದೀಗ ಮತ್ತೆ ಎರಡು ನಿಗ್ರಹ ದಳವನ್ನ ತಂದ್ರೆ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳು ಸಾಗಬಹುದು ಅನ್ನುವಂಥದ್ದೇ ಇಲ್ಲಿರುವಂತಹ ಪ್ರಶ್ನೆ ಒಂದು ಕಡೆ ಆಗ್ತಾ ಇರುವಂತದ್ದು. ಎಸ್ ಮೋಹನ್ ಬೋಳಂಗಡಿ ಅವರು ಈಗಾಗಲೇ ಇವರು ಹೇಳ್ತಾ ಇದ್ದಾರೆ ಎರಡು ಒಂದು ಏನು ರೌಡಿ ನಿಗ್ರಹ ದಳವನ್ನ ತರುವಂತದ್ದು ಅನ್ನುವಂಥ ಪ್ರಯತ್ನ. ಆದ್ರೆ ಇದನ್ನ ತಂದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ? ಏನಾಗುದಿಲ್ಲ, ಯಾಕಂದ್ರೆ ಈಗಿನ ಪೊಲೀಸ್ ಸಿಬ್ಬಂದಿಗಳಲ್ಲಿ ಈಗ ಪ್ರಸಕ್ತ ಇರುವಂತದ್ದು ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರಸಕ್ತ ಬಲ ಇರುವುದೇ ಪಿಸಿಗಳಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ಗಳಲ್ಲಿ. ಹೆಡ್ ಕಾನ್ಸ್ಟೇಬಲ್ಗಳು, ಎಎಸ್ಐಗಳು ಪ್ರಾಯ ಜಾಸ್ತಿ ಆಗಿದೆ ಅವರಿಗೆ, ಅವರಿಗೆ ಆಕ್ಟಿವಿಟೀಸ್ ಕಡಿಮೆ. ಅರೆ ಪಿಸಿಗಳು ಹೊಸ ರಿಕ್ರೂಟು, ಒಂದು ನಾಲ್ಕೈದು ವರ್ಷ ಸರ್ವಿಸ್ ಮಾಡಿದವರು, ಈ ರೀತಿ ಹೋಗಿರು ಯಂಗ್ಸ್ಟರ್ಸ್. ಈ ರಾಜ್ಯ ಸರ್ಕಾರದ ಪೊಲೀಸ್ ರಿಕ್ರೂಟ್ಮೆಂಟ್ ಸಿಸ್ಟಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ರಿಕ್ರೂಟ್ ಆದಂಥ ಪೊಲೀಸರಲ್ಲಿ 98% ಮಂದಿ ನಾರ್ತ್ ಕರ್ನಾಟಕದಿಂದ ಬಂದವರು, ಬಿಜಾಪುರ ಬೆಳಗಾವಿ ಆ ಕಡೆಯಿಂದ ಬಂದವರು. ಅವರಿಗೆ ಇಲ್ಲಿದ್ದು ಗಂಧ ಗಾಳಿ ಗೊತ್ತಿಲ್ಲ. ಇಲ್ಲಿಯ ರೌಡಿಗಳು ಯಾರು, ಇಲ್ಲಿಯ ಕಳ್ಳರು ಯಾರು, ಇಲ್ಲಿಯ ಎಮೋಬಿಗಳು ಯಾರು, ಯಾರ್ದು ಇವರಿಗೆ ಪರಿಚಯ ಇಲ್ಲ. ಅವರು ಬಂದಿರೋದೇನು, ಸರ್ಕಾರಿ ಕೆಲಸ ಬಂದಿದ್ದಾರೆ. ಹೌದು, ಬೆಳಿಗ್ಗೆ ಬರ್ತಾರೆ, ಸಂಜೆ ಎತ್ಕೊಂಡು ಹೋಗ್ತಾರೆ. ನಿಜ. ಅವ್ರಿಗೆ ಹೇಗೂ 5 ವರ್ಷ ಕಂಪ್ಲೀಟ್ ಮಾಡಿದರೆ ಮತ್ತೆ ಅವರು ಊರಿಗೆ ಟ್ರಾನ್ಸ್ಫರ್ ತಗೊಳ್ತಾರೆ. ಅವ್ರದ್ದು ಇರೋದು ಅಷ್ಟೇ. ಇಂಥವ್ರನ್ನ ಕಟ್ಟಿಕೊಂಡು ಯಾವ ಅಧಿಕಾರಿ ಇಲ್ಲಿ ಒಂದು ಕಾನೂನು ಮತ್ತು ಶಿಸ್ತನ್ನು ಕಾಪಾಡಲಿಕ್ಕೆ ಸಾಧ್ಯ? ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆ ಆಗಿರೋದು ಇದು. ಕಳೆದ ರಿಕ್ರೂಟ್ಮೆಂಟ್ನಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ ಒಟ್ಟಿಗೆ 6 ಮಂದಿ ಈ ಜಿಲ್ಲೆಯವರು ಆಯ್ಕೆ ಆಗಿದ್ದಾರೆ. ಎಷ್ಟು? 6 ಮಂದಿ. 4 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯವರು, 2 ಉಡುಪಿ ಜಿಲ್ಲೆಯವರು. ಬಾಕಿ 400 ಚಿಲ್ಲರೆ ಮಂದಿ ಆಯ್ಕೆ ಆಗಿರೋದು ನಾರ್ತ್ ಕರ್ನಾಟಕದ. ಯಾಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನಿನ್ನೆಲ್ಲ ಮೊನ್ನೆ ಆಯ್ತಲ್ಲ ರಿಕ್ರೂಟ್ಮೆಂಟ್, ಇದು ಫಿಸಿಕಲ್ ಟೆಸ್ಟು ಎಲ್ಲ ಅಲ್ಲಿದ್ದಾರೆ. ಬಂದವರು ಇಲ್ಲಿಯವರು ಯಾರಿಲ್ಲ. ಅದರಿಂದಾಗಿ ಇಂಥವ್ರನ್ನ ಕಟ್ಟಿಕೊಂಡು ಇಲ್ಲಿ ಕಾನೂನು ಸುವ್ಯವಸ್ಥೆಗಳು ಮೊದಲು ಆದರೆ ಹಾಗೆ ಇರಲಿಲ್ಲ. ಎಲ್ಲರೂ ಇಲ್ಲಿಯವರು ಇರ್ತಾರೆ, ಇಲ್ಲಿದು ನರ ನಾಡಿ ಗೊತ್ತಿತ್ತು. ಯಾವ್ಯಾವ ಗ್ಯಾಂಗು, ಯಾವ್ಯಾವ ಕಳ್ಳರು, ಯಾರ್ಯಾರು ಏನು ಮೊದಲೊಮ್ಮೆ ಇತ್ತು. ಯಾವುದಾದ್ರೂ ದೇವಸ್ಥಾನ ಕಳ್ಳತನ ಆದ ಕೂಡಲೇ ಒಬ್ಬ ಕುಂಬಳೆ ಸೈಡ್ ಒಬ್ಬ ಕಳ್ಳ ಇದ್ದ, ಅವ ಜೈಲಲ್ಲಿದ್ದಾನೆ ಹೊರಗಿದ್ದಾನೆ ಹುಡುಕೋದು. ಜೈಲಲ್ಲಿದ್ದರೆ ಇದು ಬೇರೆ ಯಾರು ಮಾಡಿದ್ದು, ಬೇರೆಯವ್ರು ಮಾಡಿದಂತ. ಅವ ಹೊರಗಿದ್ರೆ ಅವನೇ ಮಾಡಿರೋದು ದ್ಯಾಪಣ್ಣ ಶೆಟ್ಟಿ ಅಂತೇಳಿ. ಆಯ್ತಾ? ಹಾಗೆ ಅವ ಹೊರಗಿದ್ರೆ ದೇವಸ್ಥಾನ ಕಳ್ಳತನ ಮಾಡಿದ್ರೆ ಅವನೇ ಮಾಡಿರೋದು. ಆಯ್ತಾ? ಎಂತೆಂಥ ಪ್ರಕರಣ ಇಲ್ಲ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹೇಗೆ? ಕೇವಲ ಬುದ್ಧಿಮತ್ತೆಯಿಂದ. ಹೌದು. ಯಾವುದೇ ಆಧುನಿಕ ವ್ಯವಸ್ಥೆಗಳಿಲ್ಲದೆ. ಆಯ್ತಾ? ಮೊನ್ನೆ ಪರಂಗಿಪೇಟೆಯಲ್ಲಿ ಅಲ್ಲ ನೋಡಿ, ಮೊನ್ನೆ ಪರಂಗಿಪೇಟೆಯಲ್ಲಿ ಡಬಲ್ ಮರ್ಡರ್ ಆಯ್ತು ರಾತ್ರಿ 11 ಗಂಟೆ ಹೊತ್ತಿಗೆ. ಆಯ್ತಾ? ಇವತ್ತಿನವರೆಗೆ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ. ಇಷ್ಟೆಲ್ಲ ಇದೆ ವ್ಯವಸ್ಥೆ, ಎಲ್ಲ ಫೆಸಿಲಿಟಿ ಇವತ್ತಿನವರೆಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಯ್ತಾ? ಮೊನ್ನೆ ಉಳ್ಳಾಲದ ಜುಬೇರ್ ಮರ್ಡರ್ ಆಯ್ತು, ಇವತ್ತಿನವರೆಗೆ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ. ಯಾರಂತ ಗೊತ್ತಿದೆ ಅಂತೇಳಿ, ಯಾರಂತ ಗೊತ್ತಿರೋದು ದೊಡ್ಡದಾ, ಅವ್ರನ್ನ ಪತ್ತೆ ಹಚ್ಚಿರೋದು ದೊಡ್ಡದಾ? ಗೊತ್ತಿದ್ರೆ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಏನು ಕಷ್ಟ ಆಗ್ತದೆ ಅಂತ? ಹಾಗಾದ್ರೆ ನಿಮ್ಗೆ ಗೊತ್ತೇ ಇಲ್ಲದ ಅವ್ರನ್ನ ನೀವು ಹೇಗೆ ಪತ್ತೆ ಹಚ್ತೀರಿ? ಈಗ ಒಂದು ಘಟನೆ ಆಯ್ತಪ್ಪ, ಆರೋಪಿಗಳು ಯಾರಂತಲೇ ಗೊತ್ತಿಲ್ಲ, ಒಂದು ಕಳ್ತನ ಆಯ್ತು, ಆರೋಪಿಗಳು ಯಾರಂತ ಗೊತ್ತಿಲ್ಲ, ನೀವು ಹೇಗೆ ಅವ್ರನ್ನ ಪತ್ತೆ ಹಚ್ತೀರಿ? ನೀವು ಆಗ ಹೋಗೋದು ನೀವು ಸೈಂಟಿಫಿಕ್ ವಿಧಾನಕ್ಕೆ, ಬೆರಳಚ್ಚು, ಡಾಗ್ ಸ್ಕ್ವಾಡ್ ಏನು ಮಾಡ್ತು, ಎಲ್ಲೂ ಆಯ್ತು, ಈ ರೀತಿಯಾಗಿ ಹೋಗೋದು. ಬೆರಳಚ್ಚು ನಿಮಗೆ ಯಾರದಾದ್ರೂ ಟ್ಯಾಲಿ ಆದರೆ ಮಾತ್ರ ತಾನೇ
ನೀವು ಅವನೊಂದು ಐಡೆಂಟಿಫೈ ಮಾಡಿ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲರೆ ನೀವು ಏನು ಮಾಡಬೇಕು, ಹೋದ ಪ್ರಾಪರ್ಟಿ ಎಲ್ಲಿ ರಿಸೀವ್ ಆಗಿದೆ ಅಂತ ನೋಡ್ಕೋಬೇಕು. ಮೊದಲಾದ್ರೆ ಚಿನ್ನಾಭರಣಗಳನ್ನ ಚಿನ್ನಾಭರಣ ಮಳಿಗೆಯವರು ಪರ್ಚೇಸ್ ಮಾಡ್ತಿದ್ರು, ಅದರಿಂದ ಇನ್ಫಾರ್ಮೇಶನ್ ಲೀಕ್ ಆಗ್ತಾ ಇತ್ತು. ಈಗ ಕಳ್ಳರು ಯಾರು ಚಿನ್ನಾಭರಣ ಅಂಗಡಿಗೆ ಕಳ್ಳ ಚಿನ್ನ ಮಾರೋದಿಲ್ಲ, ಅವ್ರು ಕೊಂಡೋಗಿ ಮುತ್ತೂಟ್ ಫೈನಾನ್ಸ್ ಅಲ್ಲ ನಿಧಿ ಕೊಡಲ್ಲ ಹಣ ಬಿಡ್ತಾರೆ 80% ಸಿಗುತ್ತೆ, ಅಂಗಡಿ 50% ಕೊಡ್ತಾ ಇರೋದು ಕಳ್ಳ ಚಿನ್ನ ಅಂತ ಹೇಳಿ. ಇಲ್ಲಿ ಮುತ್ತೂಟ್ ಫೈನಾನ್ಸ್ ನಾವ 80% ಕೊಡ್ತಾನೆ. ಹೀಗೆ ಹೀಗಾಗಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಾರದೇ ಇರೋದಕ್ಕೆ ಕಾರಣ ಬುದ್ಧಿವಂತ ಆಗ್ತಾ ಇದ್ದಾನೆ. ಇವರಿಗೆ ಇವ್ರು ದಡ್ಡರಾಗ್ತಾ ಇದ್ದಾರೆ ಹೌದು. ಇವರು ಎಲ್ಲ ಈ ಫೈನಾನ್ಸ್ಗಳಿಗೆ ನೋಟಿಸ್ ಕೊಟ್ಟು ಪ್ರತಿ ವಾರದ CCTV ಫುಟೇಜ್ ಅನ್ನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದರೆ ಅಲ್ಲಿಗೆ ಯಾರು ಬರ್ತಾನೆ ಏನು ಹೋಗ್ತಾನೆ ಅಂತ ಗೊತ್ತಾಗಲ್ವಾ? ಮಾಡ್ತಾರೆ ಇವರು? ಮಾಡಲ್ಲ. ನೀವು CCTV ಹಾಕೊಳ್ಳಿ, ಯಾಕೆ ಕಳ್ತನ ಆದ್ರೆ ನಮ್ಗೆ ಗೊತ್ತಾಗ್ಲಿ ಅಂತ. ನೀವು CCTV ಹಾಕೊಳ್ಳಿ ಅಂತ ಹೇಳಿ ಅದನ್ನೇ ಅದರ ಫೂಟೇಜ್ ತಂದು ಕೊಡಿ ಅಂತ ಯಾಕೆ ಹೇಳುದಿಲ್ಲ ಅವರು? ಒಂದು ಮರ್ಡರ್ ಆಯ್ತು, ಮರ್ಡರ್ ಆದ ಕೂಡಲೇ ಎಲ್ಲ ಲಾಡ್ಜ್ ಅವರು ಕರೆದ್ರು. ಆಯ್ತಾ? ಪ್ರತಿ ಅವ್ರದ್ದು ಐಡೆಂಟಿಫಿಕೇಶನ್ ಕಾರ್ಡ್ ಅದು ಇದೆಲ್ಲ ಇಟ್ಕೊಳ್ಬೇಕು ಅಂತ ಹೇಳಿ. ಓಕೆ, ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಮೋಹನ್ ಭಾಯ್, ನಮಸ್ಕಾರ. ನಮಸ್ತೆ, ನಾನು ರಾಜೇಶ್ ಅಂತ ಮಂಗಳೂರು. ಹೇಳಿ. ಅದೇ ಮೋಹನ್ ಭಾಯ್, ನೋಡಿ, ನೀವು ನಿಮ್ಮ ಕೆಲವು ವಿಮರ್ಶೆಗಳನ್ನು ನೋಡಿದ್ದೀರಿ ಕೇಳಿದೆ, ನಿಮಗೂ ಗೊತ್ತಿರಬಹುದು. ಒಂದು ಕಾಲದಲ್ಲಿ 60 ವರ್ಷದ ಮೊದಲು ವಿಠಲ್ ನಾಯ್ಕ ಒಂದು ಗ್ರೂಪ್ ಇತ್ತು, ಉಸ್ಮಾನ ಶೆಟ್ಟಿ ಅಂತ ಒಂದು ಗ್ರೂಪ್ ಇತ್ತು, ಮಂಗಳೂರಲ್ಲಿಗಳನ್ನು ಹೆಗಲ ಮನೆ ಕಟ್ಟಿ ನಿಲ್ಲಿಸಿದ್ದಾರೆ. ಈಗ ಇಷ್ಟು ವ್ಯವಸ್ಥೆಗಳು ಫೆಸಿಲಿಟೀಸ್ ಎಲ್ಲ ಇಲ್ಲ, ಯಾವ್ದು ಮೆಸೇಜ್ ಈಗ ಒಂದು ನಿಮಿಷದೊಳಗೆ ಮೆಸೇಜ್ ಪಾಸ್ ಆಗ್ತದೆ, ಮೊಬೈಲ್ ಇಟ್ಟಿಗೆ ವ್ಯವಸ್ಥೆ ಉಂಟು, ವೈರಸ್ ಮೆಸೇಜ್ ಎಲ್ಲ ಉಂಟು. ಆದ್ರೆ ನಾನು ರೌಡಿ ನಿಗ್ರಹ ಆಗಲೇ ಬೇಕು, ಅದನ್ನು ಇಷ್ಟ ಅಂತ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡ್ಬೇಕು. ಅವ್ ಹಣಕ್ಕಾಗಿ ನಾನು ದೂಷಣೆ ಮಾಡುದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದೂಷಣೆ ಮಾಡುವ ಪೊಲೀಸ್ ಇಲಾಖೆ ದೂಷಣೆ ಮಾಡುದಲ್ಲ, ಹಣಕ್ಕಾಗಿ ಸಂಬಳಕ್ಕಾಗಿ ದುಡಿಯುವ ಅವ್ ಬರೋ ಇಷ್ಟವಂತ ವ್ಯಕ್ತಿ ಅವನು ಕೈಯನ್ನ ಕೆಳಗಡೆ ಇಡಿತಾನೆ ಅಂತ ಹೇಳಿದ್ರೆ ಮೇಲ್ಗಡೆ ಒಬ್ಬ ಹಾಕೊಂಡಿರ್ತಾನಲ್ಲ, ಅಪ್ಪ ಇದ್ದೇ ಇದ್ದಾನೆ, ಅಪ್ಪನಿಗೆ ಬರಗಲ್ಲ, ಕೊಡೋ ಇರೋ ಕೊಡೋ ಇದ್ದಾಗ ಇದ್ದಾರೆ. ಯಾರು ಈ ಬೇಡದ ವ್ಯವಹಾರ ಮಾಡ್ತಾರೆ, ಅಕ್ರಮ ವ್ಯವಹಾರ ಮಾಡ್ತಾರೆ, ಸಮಾಜ ಘಾತುಕರ ಕೆಲಸಗಳನ್ನು ಯಾರು ಮಾಡ್ತಾರೆ, ಅವರು ಕೊಟ್ಟೆ ಕೊಡ್ತಾರೆ, ಕೊಡದಿದ್ರೆ ಇಂಪ್ರೆಸ್ ಮಾಡ್ತಾರೆ. ಒಂದು ರಾಜಕಾರಣಿಗಳು ಇವರು ಬಂದೇ ಇರ್ಬಾರ್ದು. ಏನಂದ್ರೆ ಹೈಯರ್ ಆಫೀಸರ್ಸ್ ಯಾವ್ದಕ್ಕೆ ಈಡಾಗ್ಬಾರ್ದು, ಬಗ್ಬಾರ್ದು. ಇಷ್ಟವಂತ ಟಾಪ್ ಮೋಸ್ಟ್ ಆಫೀಸರ್ಸ್ ಇಂದ ಹೇಳಿದ್ರೆ ಕಾನ್ಸ್ಟೇಬಲ್ ಅವರಿಗೆ ಒಳ್ಳೆ ಮನುಷ್ಯರನ್ನ ಉದ್ಯೋಗಕ್ಕೆ ಬೇಕಾಗಿ ಬಂದಂತ ವ್ಯಕ್ತಿಗಳು ಅದ್ರ ಬೆಳವಣಿಗೆ ಮಾಡೋದು ಸಿಗ್ಬೋದು, ಅಲ್ಲ ಮಾಡ್ರೆ ತುಂಬಾ ಸಿಕ್ಕುವ ಸಾಧ್ಯತೆ ಇಲ್ಲ, ಒಂದು 25% ಸಿಗ್ತದೆ ಏನಾದ್ರು ಅನ್ಬಿಟ್ಟಿದೆ ಹೇಳಿಕ್ ಆಗುದಿಲ್ಲ. ಆದ್ರೆ ಅಂತ ವ್ಯಕ್ತಿ ಹಾಕಿ ಒಂದು ಗ್ರೂಪ್, ಆ ಗ್ರೂಪ್ ಗೆ ಹೆಸರಿತ್ತು ಪುಷ್ಪರ ಶೆಟ್ಟಿ ಗ್ರೂಪ್ ಅಂತ ಹೇಳಿದ್ರೆ ಯಾರು ಪುಷ್ಪರ ಶೆಟ್ಟಿ ಬಂದಂತ ಇರುತ್ತೆ, ಗಲ್ಲಿಯವರು ಎಷ್ಟು ದೊಡ್ಡ ರೌಡಿ ಸಿಗಿತ್ತು, ಅದರ ನಂತರ ಇಟ್ಟವೇಕಿನ ನೀವು ಗ್ರೂಪ್ ಇತ್ತು ಅಂತ ಹುಡುಗನ ಹಾಕಿದ್ರು, 5 ಆಫೀಸ್ ಇರ್ತಾರೆ ಹುಡುಗನ 6 ಜನ ಹಾಕಿ ಹುಡುಗ ಮುರಿದಾಕಿದ್ರು ಅಂತ ವ್ಯಕ್ತಿ ನಾವು ರೌಡಿ ನಿಗ್ರಹ ಮಾಡಿ ಫಸ್ಟ್ ಅಪಾನ ಆಗಿದವರು ಈ ಗಾಂಜಾ ಸಂಪೇಟಿ ಗಾಂಜದ ಮೂಲ ಗಾಂಜನ್ ಮೂಲ ಯಾರು ಕಿತ್ತಾಕಿದ್ರೆ ಅರ್ಥ ವರ್ಷ ರೌಡಿ ನಮ್ ತನ್ನ ಸಿಕ್ಕಿರುತ್ತೆ. ಮತ್ತೆ ರಾಜಕಾರಣಿಗಳು ಹೈಯರ್ ಆಫೀಸರ್ಸ್ ಇದಕ್ಕೆ ಎಲ್ಲ ಸಪೋರ್ಟ್ ಮಾಡಬಾರ್ದು, ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಬಾರ್ದು. ಯಾರಾದ್ರೂ ಒಬ್ಬರ ಹಿಡಿದ ಒಳಗೆ ಹಾಕಿದ ಕೂಡಲೇ ಅವರಿಗೆ ಫೋನ್ ಮಾಡಬಾರ್ದು, ತಿಳಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಇನ್ನೊಬ್ಬರ ಮುಖಾಂತರ ಅವರ ಹೆಸರು ಹೇಳಿದ್ರು, ಇನ್ನೊಬ್ಬರ ಮುಖಾಂತರ ಅದು ಮಾಡಬಾರ್ದು, ಸಮಾಜದ ಪ್ರತಿ ವ್ಯಕ್ತಿಗೆ ಸಪೋರ್ಟ್ ಮಾಡಬೇಕು. ಎಲ್ಲ ಸರಿಯಾಗ್ತಾರೆ, ದೊಡ್ಡ ವಿಚಾರ ಅಲ್ಲ ಇದು. ಪೊಲೀಸ್ ಇಲಾಖೆ ಮೋಹನ್ ರೇ ಗೊತ್ತ, ಕಾನೂನಿನಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದು ಕಾನೂನು ಅದು ಬಲಹೀನ ಆಗಿರಲಿಲ್ಲ, ಅದ್ ಬರೆಯುವ ಸಣ್ಣ ಅದೇ ಬೆರಳು, ಅದು ಬೆರ ಬಲಹೀನ ಆದ್ರೆ ಬರೆಯುವ ವರ್ಡಿಂಗ್ಸ್ ಬಲಹೀನ ಆಗ್ತದೆ, ಸೆಕ್ಷನ್ ಬಲಹೀನ ಕಡಕ್ ಸೆಕ್ಷನ್ ಹಾಕಿ ಒಳಗೆ ಏನು ಮಾಡಕ್ ಆಗುದಿಲ್ಲ. ಅದೇ ಅಂತ ನಾನು ಮಾಡಿ ಹೋಗ್ತಾ ಬಂದು ನನ್ನ ಒಂದು ಅನಿಸಿಕೆ. ಖಂಡಿತ ಖಂಡಿತ. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ನೋಡಿ, ಉತ್ತಮ ಇದು ಮಾಡಿದ್ರು. ಹೌದು, ಬರೀ ಹಿರಿಯರು ಅವರು. ಹೌದು, ಇಲ್ಲದ್ರೆ ವಿಠಲ್ ನಾಯ್ಕರದು
ಪುಷ್ಪರಾಜ್ ಶೆಟ್ಟಿದ್ದೆಲ್ಲ ನೆನಪು ಬರ್ತಾ ಇರ್ಲಿಲ್ಲ. ವಿಠಲ್ ನಾಯ್ಕರು ಅಂತೇಳಿ ಬಂದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು, ಇಷ್ಟು ಇಷ್ಟು ದಪ್ಪ ಇದ್ರು ಅವರು. ಮತ್ತು ಅವರು ಜೀಪಲ್ಲಿ ಡ್ರೈವರ್ ಮತ್ತು ಅವರು ಇಬ್ಬರು ಮಾತ್ರ ಫ್ರಂಟ್ ಸೀಟಲ್ಲಿ ಕೂತಲ್ಲಿಗೆ ಜಾಗದಿರ್ತಾ ಇತ್ತು, ಅಷ್ಟು ದಪ್ಪ ಇದ್ರು. ಆ ಸಂದರ್ಭದಲ್ಲಿ ಬಂದರ್ ಪೊಲೀಸ್ ಠಾಣಾ ವ್ಯಾಪ್ತಿ ಅತ್ಯಂತ ಕಠಿಣ ಇತ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಎಲ್ಲ ರೀತಿಯ ರೌಡಿಸಮನ್ನು ನಿಲ್ಲಿಸಿದ್ದಾರೆ, ಎಲ್ಲ ರೀತಿಯ ಅಕ್ರಮಗಳನ್ನು ನಿಲ್ಲಿಸಿದ್ದಾರೆ. ವಿಠಲ್ ನಾಯಕರ ಜೀಪು ಬಂತು ಅಂತ ಹೇಳಿದ ಕೂಡಲೇ ಎಲ್ಲರೂ ಹೆದರ್ತಾ ಇದ್ರು. ಪುಷ್ಪರಾಜ್ ಶೆಟ್ಟಿಯವರು ಇಲ್ಲಿ ಮಂಗಳೂರು ನಗರ ಡಿ ಎಸ್ ಪಿ ಆಗಿದ್ದವರು. ಆಗ ಈಗಿನ ನಾಲ್ಕು ನಾಲ್ಕು ಎ ಸಿ ಪಿಗಳಿರಲಿಲ್ಲ, ಇಡೀ ಮಂಗಳೂರು ನಗರಕ್ಕೆ ಒಬ್ಬ ಡಿ ಎಸ್ ಪಿ ಇದ್ದದ್ದು, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದದ್ದು. ಸಿ ಎಸ್ ರುದ್ರಾಯನ ಅವರು ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು 78ರಲ್ಲಿ, ಆಯ್ತಾ, ಒಬ್ಬರೇ ಸರ್ಕಲ್ ಇನ್ಸ್ಪೆಕ್ಟ್ರು ಅಷ್ಟು ಪೊಲೀಸ್ ಸ್ಟೇಷನ್ಗಳಿಗೆ. ಅದರ ನಂತರ ರೂರಲ್ ಸರ್ಕಲ್ ಅದ್ದು ಶಾಂತರಾಮ ರೈ ಅವರು ಬಂದದ್ದು. ಪುಷ್ಪರಾಜ್ ಶೆಟ್ಟಿಯಲ್ಲಿ ಡಿ ಎಸ್ ಪಿ ಆಗಿದ್ದರು. ಅವರಲ್ಲಿ ಇರುವಾಗ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆ ಕಂಟ್ರೋಲಲ್ಲಿತ್ತು, ರೌಡಿಸಮ್ ಕಂಟ್ರೋಲಲ್ಲಿತ್ತು, ಏನಾಗ ಇರಲಿಲ್ಲ, ರೌಡಿಸಮ್ ಇತ್ತು, ಎಲ್ಲವಿತ್ತು. ಕುದ್ರೋಳಿಯಲ್ಲಿ ಕುದ್ರೋಳಿಯಲ್ಲಿ ಕೈ ಹಂಗಿತ್ತು, ಈಚೆಯಿಂದ ಬದಲಿಗೇರಿಗೆ ಹಂಗಿತ್ತು, ಆಚೆಯಿಂದ ಚಿನ್ನಗೆ ಹಂಗಿತ್ತು. ಓಕೆ, ಒಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರವೀಣ್ ಕುಮಾರ್ ಹೇಳಿ. ಹಾ ಸರ್, ಹೇಳಿ. ನಮಸ್ಕಾರ. ನಮಸ್ತೆ. ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಅಧಿಕಾರಿಗಳು ಒಳ್ಳೆದಿದ್ದಾರೆ ಅಂದ್ರೆ, ನಾನು ಯಾವ ರೀತಿ ಹೇಳ್ತೇನೆ ಅಂದ್ರೆ, ಅವರು ಸಶಕ್ತರು, ಯಾವುದೇ ಪ್ರಕರಣ ಅವರು ಹಿಡಿಲಿಕ್ಕೆ ಸಶಕ್ತರು. ಆದ್ರೆ ಕೆಲವು ರೀತಿಯಲ್ಲಿ, ಕೆಲವು ವಿಧದಲ್ಲಿ ಅವರ ಕೈಗಳನ್ನು ಕಟ್ಟಿ ಆಗ್ತಾ ಇದ್ದಾರೆ. ಒಂದು ಮುಖ್ಯ ಕಾರಣ ರಾಜಕೀಯ ಕಾರಣ. ಖಂಡಿತ ಯಾವುದೇ ಪ್ರಕರಣಗಳನ್ನು ಅವರು ಖಂಡಿತ ಹಿಡಿಯಲಿಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆ ಖಂಡಿತ ಅದಕ್ಕೆ ಶಕ್ತಿ ಉಂಟು, ಅದಕ್ಕೆ ಶಾಖಶಕ್ತಿ ಉಂಟು, ಯುಕ್ತಿ ಉಂಟು, ಎಲ್ಲವೂ ಉಂಟು. ಆದರೆ ನಾನೊಂದು ಹೇಳುವಂತದ್ದು, ಅವರ ಕೈಕಟ್ಟಿ ಆಗ್ತಾ ಇದ್ದಾರೆ, ಅವರನ್ನು ಕೈಕಟ್ಟಿ ಹಾಕ್ಬೇಡಿ. ನಾವು ಹೇಳುವಂತದ್ದು, ಪಬ್ಲಿಕ್ ಹೇಳುವಂತದ್ದು, ಅವರ ಕೈಕಟ್ಟಿ ಹಾಕದಿದ್ರೆ ಖಂಡಿತ ಯಾವುದೇ ಪ್ರಕರಣಗಳಿರಲಿ, ಅವರು ಯಾವುದೇ ಒಂದು ಕ್ಲೂ ಇಲ್ಲದಿದ್ರು ಕೂಡ ಅವರು ಖಂಡಿತ ಹಿಡಿತಾರೆ. ಅದು ನನ್ಗೆ ಬಹಳ ಹೆಮ್ಮೆ. ಆದ್ರೆ ಅವರು ಮಾತ್ರ ಅಶಕ್ತಿದು ಅಸಹಾಯಕರು, ಅಶಕ್ತರಲ್ಲ, ಅಸಹಾಯಕರಾಗಿದ್ದಾರೆ, ಅದೊಂದು. ಮತ್ತೆ ನೋಡಿ, ಎಷ್ಟೋ ಪ್ರಕರಣಗಳು, ಎಷ್ಟೋ ಹೆಣ್ಮಕ್ಕಳ ಕೊಲೆಗಳಾಯ್ತು ನೋಡಿ. ಕೆಲವು ಇದರಲ್ಲಿ ಅವರು ಅಲ್ಲಿ ಸರಿಯಾದ ಸೆಕ್ಷನ್ ಹಾಕ್ಲಿಕ್ಕೆ ಅವರನ್ನು ಕೂಡ ಅಲ್ಲಿ ಅವ್ರು ಹಿಂಜರಿತಾರೆ, ಯಾಕಂದ್ರೆ ಅವರನ್ನು ಎಳಿತಾರೆ ಹಿಂದೆ. ಮತ್ತೊಂದು, ಮೊನ್ನೆ ಅದು ಮಸಾಜ್ ಪಾರ್ಲರ್ ನಲ್ಲಿ ಹೇಳಿದ್ರು ನೋಡಿ, ಏನು ಅವ್ರು ಇಷ್ಟು ಕೊಟ್ಟಿದ್ದಾರೆ ಹಪ್ಪೇನೋ, ಇಷ್ಟು ನಾನು ಅವರಿಗೆ ಕೊಟ್ಟಿದ್ದೇನೆ ಅಂತ ಇರ್ಬೋದು. ಕೆಲವು ಅಧಿಕಾರಿ ಕೆಲವು ಇರ್ಬೋದು, ಎಲ್ಲರಲ್ಲ ನೋಡಿ. ಒಬ್ಬ ಪ್ರಾಮಾಣಿಕ ಅವ ಇಂಥದ್ದು ನಾನು ಹಾಗೆ ತಕೊಳ್ಳೋದಿಲ್ಲ, ನಾನು ಇಂಥದ್ದು ನಾನು ಇಲ್ಲ ಅರೆಸ್ಟ್ ಮಾಡ್ತೇನೆ ಅಥವಾ ನಾನು ಈ ಕಾನೂನು ವ್ಯವಸ್ಥೆ ಕೈಗೊಳ್ತೇನೆ ಹೇಳಿದ್ರು ಕೂಡ ಅವನಿಗೆ ಆಗುದಿಲ್ಲ, ಅವನನ್ನು ಬಿಡುವುದಿಲ್ಲ. ಟ್ರಾನ್ಸ್ಫರ್, ಇದು ಬಹಳ ಒಂದು ಕೆಟ್ಟ ಸಂಸ್ಕೃತಿ. ಟ್ರಾನ್ಸ್ಫರ್ ಸರಿಯಾದ ರೀತಿಯಲ್ಲಿ ಇರ್ಬೇಕಾಗ್ತದೆ ಅನ್ನುವಂತದಿತ್ತು. ಆದ್ರೆ ಯಾರನ್ನು ಕೂಡ ಅವ್ರನ್ನ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆಯನ್ನ ಮಾಡಬಾರದು ಅಂತ. ನೂಲಿನಂತೆ ಸೀರೆ ಅಂತ ಒಂದು ಗಾದೆ ಇದೆ. ನೂಲು ಯಾವ ಬಣ್ಣದ ಇರ್ತದ ಆ ಬಣ್ಣದೇ ಸೀರೆ ಆಗೋದು, ಬೇರೊಂದು ಬಣ್ಣದ ಸೀರೆ ಆಗೋದಿಲ್ಲ. ಮೇಲಿನ ಅಧಿಕಾರಿ ಹೇಗೆ ಇರ್ತಾನ ಅದೇ ರೀತಿ ಕೆಳಗಿನ ಅಧಿಕಾರಿಯು ಇರ್ತಾನೆ. ಇಷ್ಟೇ ಇರೋದು ವ್ಯವಸ್ಥೆಯಲ್ಲಿ. ಇಲ್ಲಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಅಷ್ಟೇ ಆಗಿರೋದು. ಒಬ್ಬ ಕಮಿಷನರು ಅವರ ಕೈ ಕೆಳಗೆ ಎರಡು ಡಿ ಸಿ ಪಿ, ಅವರ ಕೈ ಕೆಳಗೆ ನಾಲ್ಕು ಎ ಸಿ ಪಿಗಳು, 8 ಇನ್ಸ್ಪೆಕ್ಟರ್ಗಳು, 16 ಸಬ್ ಇನ್ಸ್ಪೆಕ್ಟರ್ಗಳು. ಇಂಥ ವ್ಯವಸ್ಥೆಯಲ್ಲಿ ಮೇಲಿನ ಒಬ್ಬ ಸರಿ ಇದ್ರೆ ಇಷ್ಟೋ ಮಂದಿ ಸರಿ ಇರ್ತಾರೆ. ಮೇಲಿನವರು ನಿಯಂತ್ರಣ ಕಳ್ಕೊಂಡ್ರೆ ಇಷ್ಟು ಎಲೆಗಳು ಚದರಿ ಹೋಗ್ತವೆ. ಇಲ್ಲಿ ಆಗಿರೋದು ಇದು, ಇಲ್ಲಿ ಆಗಿರೋದು ಇದೇ. ಇದರಿಂದಾಗಿ ಇಲ್ಲಿನ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿರೋದು. ಒಂದು ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಮುಖ್ಯವಾದ ಕಾರಣ. ನಿಜ, ಪೊಲೀಸರಿಗೆ ಒಂದು ಧೈರ್ಯ ಇರಬೇಕು. ನಾನೇನಾದ್ರೂ ಅನಿರೀಕ್ಷಿತವಾಗಿ ತಪ್ಪಾದ್ರೆ ನನ್ನ ಕೈಯಿಂದ ಯಾವುದು ಕರ್ತವ್ಯದ ಅವಧಿಯಲ್ಲಿ, ಒಬ್ಬ ಕರ್ತವ್ಯದ ಅವಧಿಯಲ್ಲಿ ಒಬ್ಬ ಹೋಗಿ ಒಬ್ಬ ಮನೆಗೆ ನುಗ್ತಾನೆ ಅಂತ ಇಟ್ಕೊಳ್ಳಿ, ಪೊಲೀಸರು ಹೋಗಿ ಮನೆಗೆ ನುಗ್ತಾರೆ, ಆ ಸಂದರ್ಭದಲ್ಲಿ ಅಲ್ಲಿ ಏನೋ ಬೇರೊಂದು ಘಟನೆ ಸೃಷ್ಟಿ ಆಗ್ಬೋದು, ಆಗ್ಬಾರ್ದು ಅಂತ ಹೇಳಿಲ್ಲ. ಮೊನ್ನೆದು ನಮ್ಮ ಬಂಟ್ವಾಳ
ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆದಂತ ಒಂದು ಕುರಾನ್ ಘಟನೆ ಇರ್ಬೋದು. ಎಸ್ ಪಿ ಅವರು ಆ ಘಟನೆಯನ್ನು ಸಮರ್ಥಿಸಿಕೊಂಡ ರೀತಿ ಕೆಳಾಂತದ ಪೊಲೀಸರಿಗೆ ಧೈರ್ಯ ತಂದುಕೊಡ್ತದೆ. ಅದನ್ನೇ ಎಸ್ ಪಿ ಅವರು ಅದೇ ಸುಧೀರ್ ಕುಮಾರ್ ರೆಡ್ಡಿ ಅವರು ಅದನ್ನು ಸಮರ್ಥಿಸಿಕೊಳ್ಳದೆ ಇರ್ತೇ ಇದ್ರೆ ರೈಡ್ ಮಾಡಿದ ಅಧಿಕಾರಿ ಮನೆಗೆ ಹೋಗ್ತಾ ಇದ್ದ. ಹೌದು, ನಿಜ. ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಎಚ್ಚರಿಕೆ ಆಗ್ತಿತ್ತು, ಎಚ್ಚರಿಕೆ ಆಗ್ತಾ ಇತ್ತು. ನಿಜ, ಕುರೇಶಿ ಅಂತ ಒಬ್ಬ ಕ್ರಿಮಿನಲ್ ಮೇಲೆ ಪೊಲೀಸರು ದಂಡ ಪ್ರಯೋಗ ಮಾಡಿದ್ರು ಅಂತೇಳಿ ಕಮಿಷನರೇಟ್ ಆಫೀಸಿಗೆ ನುಗ್ಗಿದ್ರು. ನಿಜ ಅಲ್ವಾ? ಆ ಸಂದರ್ಭದಲ್ಲಿ ಪೊಲೀಸರನ್ನು ಕಮಿಷನರು ಸಮರ್ಥಿಸಿಕೊಳ್ಳದಿದ್ರೆ ಆ ವ್ಯವಸ್ಥೆ ಏನಾಗ್ತಿತ್ತು? ಪೊಲೀಸ್ ವ್ಯವಸ್ಥೆ ಹೌದು, ಮಾನವ ಕಾಯೋಗಕ್ಕೋ ಹೈಕೋರ್ಟಿಗೋ ಓಡಾಡಬೇಕಿತ್ತು. ಹೌದು, ಅಂತ ಅಧಿಕಾರಿ ಇರಬೇಕು ಅಂತ. ನಿಜ, ನನ್ನ ಆಧೀನ ಅಧಿಕಾರಿ ತಪ್ಪು ಕರ್ತವ್ಯ ಅವಧಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವನನ್ನು ರಕ್ಷಿಸುವಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಹೋದರೆ ಇಡೀ ವ್ಯವಸ್ಥೆ ಏನಾಗ್ತದೆ? ಇಲ್ಲಿ ಇರುವುದು ಹಾಗೆ. ನಿಜ, ಇಲ್ಲಿ ರಾಜಕೀಯವಾಗಿ ಒಂದು ಕಡೆ ನಡೀತಾ ಇದೆಯಾ ಅಂತ. ಹೌದು, ನೋಡಿ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಉಳಾಯಿಬೆಟ್ಟಿನ ಒಬ್ಬ ವಾರಂಟ್ ಆರೋಪಿಯನ್ನು ಹಿಡಿದದಕ್ಕೆ ಪ್ರಮೋದ್ ಕುಮಾರ್ ಅನ್ನು ಇವರು ಚಾಮರಾಜನಗರ ಟ್ರಾನ್ಸ್ಫರ್ ಮಾಡ್ತಾರಂತ. ಹೌದು, ವರ್ಗಾವಣೆ ಪ್ರಕ್ರಿಯೆಗಳು ಹೆಚ್ಚು ಚಾಮರಾಜನಗರಕ್ಕೆ ವರ್ಗಾವಣೆ ಮಾಡ್ತಾರಂತ. ಆದ್ರೆ ಕಾಂಗ್ರೆಸ್ ಆಫೀಸಿನಲ್ಲಿ ನಡೆದ ಕಾಂಗ್ರೆಸ್ನವರ ಗಲಾಟೆಯನ್ನು ಮಧ್ಯಪ್ರವೇಶ ಮಾಡಿದಕ್ಕೆ ಒಬ್ಬ ವಿಜಯ್ ಕುತಿಜ್ಞ ಅಂತ ಹೇಳಿ 59 ವರ್ಷ ಪ್ರಾಯದ ನಿವೃತ್ತಿಗೆ 6 ತಿಂಗಳಿದ್ದಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನು ಮಲೆಮಾದೇಶ್ವರ ಬೆಟ್ಟಕ್ಕೆ ವರ್ಗಾವಣೆ ಮಾಡಿಸ್ತಾರಂತಾದ್ರೆ ಈ ಪೊಲೀಸ್ ವ್ಯವಸ್ಥೆ ಯಾವ ಮಟ್ಟಕ್ಕೆ ಕೆಲಸ ಕರ್ತವ್ಯ ನಿರ್ವಹಿಸಬೇಕು? ನಾವು ಮಟ್ಟಕ್ಕೆ ಕರ್ತವ್ಯ ನಿರ್ವಹಿಸಬೇಕು. ಹಾ, ಬಂದಷ್ಟು ಬರಲಿ, ಇದರಲ್ಲಿ ಸುಖವಾಗಿರಲಿ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಯಾರ ಮನೆ ಕಳ್ತನ ಆದ್ರೆ ನಂಗೇನು ಹೋಯ್ತು, ನನ್ನ ಮನೆ ಸೇಫ್ ಆಗಿದೆ ಅಲ್ಲ ಅಂತ ಹೇಳಿ ಬೇಡ. IGP ಅವರ ಬಂಗ್ಲೆಯಿಂದಲೇ ಶ್ರೀಗಂಧದ ಮರ ಕಳ್ತನ ಆಯ್ತು, ತನಿಖೆ ಯಾರು ಮಾಡಬೇಕು ಅಂತೇಳಿ ಇನ್ನೂ ಸಹ ಅವರು ಡಿಸೈಡ್ ಮಾಡಲಿಲ್ಲ. IGP ಅವರ ಬಂಗ್ಲೆ ಒಳಗಿಂದ ಶ್ರೀಗಂಧದ ಮರ ಕಳ್ತನ ತನಿಖೆ ಯಾರು ಮಾಡ್ಬೇಕಂತೇಳಿ ಇನ್ನು ಡಿಸೈಡ್ ಆಗಲಿಲ್ಲ. ಯಾಕಂದ್ರೆ IGP ಅವರ ಬಂಗ್ಲೆ ಇರೋದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ. ಗಂಧದ ಮರ ಕಳ್ತನ ಆಗಿರೋದು ಆಗಿದ್ರೆ ತನಿಖೆ ಬರುವುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಯಾಕಂದ್ರೆ ಇಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಹೌದು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿ. ನಿಜ ನಿಜ. ಓಕೆ ಸರ್, ಮೋಹನ್ ಬೊಳಂಗಡೆ ಅವರು ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದು ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳಿ. ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಎಸ್ ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್ ಈಗಾಗಲೇ ಗಮನಿಸ್ತಾ ಇರಬಹುದು, ಮಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸವನ್ನ ಒಂದು ಕಡೆಯಲ್ಲಿ ನಿಯಂತ್ರಣಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ 2 ನಿಗ್ರಹ ದಳವನ್ನ ಇದೀಗ ಮತ್ತೆ ಸ್ಥಾಪನೆ ಮಾಡಬೇಕು ಅಥವಾ ಅದಕ್ಕೆ ಹೆಚ್ಚಿನ ಒಂದು ಅಂದ್ರೆ ಆ ರೀತಿ ಸ್ಥಾಪನೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ಒಂದು ಕಡೆ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಈಗಾಗಲೇ ಇರುವಂತಹ ವ್ಯವಸ್ಥೆಗಳನ್ನ ಸರಿ ಮಾಡುವಂತಹ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ಕೂಡ ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಈಗಾಗಲೇ ಒಂದು ವ್ಯವಸ್ಥೆ ಬಂದಂತ ಹೇಳಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಇರಬೇಕು, ಅದಕ್ಕೆ ರಾಜಕೀಯವಾಗಿ ಅಥವಾ ರಾಜಕೀಯ ಎಂಟ್ರಿ ಆಗುವಂತಹ ಪ್ರಯತ್ನಗಳಾದ್ರೆ ನಿಜಕ್ಕೂ ಕೂಡ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಈಗಾಗಲೇ ನಾವು ಮೋಹನ್ ಬೊಳಂಗಡಿ ಅವರೇ ನೋಡ್ತೀವಿ. ಈಗ ಇದಕ್ಕೆಲ್ಲಕ್ಕೂ ಒಂದು ಅಂತ ಹೇಳಿದ್ರೆ ಇದಕ್ಕೆ ಒಂದು ಕಡಿವಾಣವನ್ನ ಹಾಕ್ಲಿಕ್ಕೆ ಏನಾದ್ರೂ ಮಾಡಿ ಸಾಧ್ಯ ಆಗ್ತದಾ ಅಂತ ನೋಡಿ. ಇದಕ್ಕೊಂದು ಸ್ಪೆಷಲ್ ಸ್ಕ್ವಾಡ್ ಮಾಡ್ಬೇಕಂತ ಅನಿವಾರ್ಯತೆ ಏನಿಲ್ಲ. ಅಂತಹ ಕ್ಲಿಷ್ಟಕರವಾದಂತಹ ಪ್ರಕರಣಗಳು ಘಟಿಸಿದ್ರೆ ಅದಕ್ಕೊಂದು ಸ್ಕ್ವಾಡ್ ಮಾಡಬೇಕು. ಯಾಕಂದ್ರೆ ಆ ಪ್ರಕರಣದ ತನಿಖೆಗಾಗಿ ಒಂದು ತಂಡ ಮಾಡುವುದು. ಹೌದು, ಹಿಂದೆ 1986-87 ಚಂದ್ರನ್ ಕೇಸ್ ಬಂದಾಗ ರಿಪ್ಪರ್ ಚಂದ್ರನ್ ಅಂತ ಒಂದು ತಲೆ ಒಡೆದು ದರೋಡೆ ಮಾಡುವಂತ ಒಂದು ಪ್ರಕರಣ ಆಗ ಒಂದು ಆಗಿನ DIG ಆಗಿದ್ದ ರೇವಣ ಸಿದ್ದಯ್ಯರವರು ಒಂದು ತಂಡ ಮಾಡಿದ್ರು. ದಾಂಡೇಲಿ DSP CM ಇಕ್ಬಾಲ್ ಅವರ ನೇತೃತ್ವದಲ್ಲಿ ಒಂದು ವೈಡ್ ತಂಡ ಮಾಡಿದ್ರು. ಯಾಕಂದ್ರೆ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ಸರಣಿ ಘಟನೆಗಳು ನಡೆದಿತ್ತು. ಆ ರೀತಿ ಒಂದು ತಂಡ ಮಾಡಿದ್ರು. ಅದು ಪರ್ಟಿಕ್ಯುಲರ್ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಮೇಜರ್ ಇವರು ವಾಮಂಜೂರು ಹತ್ಯಾಕಾಂಡ ಆದಾಗ ಒಂದು ತಂಡ ಮಾಡಿದ್ರು. ಅದು ಪರ್ಟಿಕ್ಯುಲರ್ ಕೇಸಿಗೆ ಮಾತ್ರ, ಆ ಕೇಸನ್ನೇ ಮಾತ್ರ ಅವರು ತನಿಖೆ ಮಾಡಲಿಕ್ಕೆ. ಆದರೆ ಈಗ ಮೊನ್ನೆ ಪರಂಗಿಪೇಟೆಯಲ್ಲಿ ಇಬ್ಬರ ಮರ್ಡರ್ ಆಯಿತು, ಅದಕ್ಕೆ 3 ತಂಡ ಮಾಡ್ತೇನೆ ಅಂತ ಹೇಳಿದರು.
ಇದು ಎಸ್ ಪಿ ಅವರು. ಮೂರು ತಂಡ ಏನೂ ಮಾಡಲಿಲ್ಲ ಇಷ್ಟರವರೆಗೆ. ಕೊಂದವರು ಯಾರಂತ ಗೊತ್ತಿದೆ, ಇವ್ರಿಗೆ ಐಡೆಂಟಿಫಿಕೇಶನ್ ಆಗಿದೆ ಅಷ್ಟೇ, ಇಂಥವ್ರು ಅಂತೇಳಿ. ಇಂಥವ್ರು ಯಾರಂತ ಗೊತ್ತಿದ್ದು, ಅವರು ಆರಾಮಾಗಿ ಒಬ್ಬ ಬದುಕಿದವ ಹೇಳಿದ್ದಾನೆ. ಪೆಟ್ಟದಿಂದಲ್ಲಿ ಮೂರು ಮಂದಿ ಬದುಕಿದ್ದಾರೆ, ಅವರು ಹೇಳಿದ್ದಾರೆ, ಅವ್ರಿಗೆ ಗುರ್ತಾ ಇದೆ. ಎರಡು ಗಾಂಜಾ ಗ್ಯಾಂಗ್ಗಳೇ, ಎರಡು ಗಾಂಜಾ ಗ್ಯಾಂಗ್ಗಳೇ ಹಿಂದೆ ಇದ್ದವರೆ. ಈಗ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಗಾಂಜಾ ಗ್ಯಾಂಗ್ಗಳ ಗಲಾಟೆಯಲ್ಲಿ ಒಟ್ಟು 8 ಮಂದಿ ಮರ್ಡರ್ ಆಗಿದ್ದಾರೆ ಸ್ವಾಮಿ. ಗಾಂಜಾ ಗ್ಯಾಂಗ್ ಗಲಾಟೆಯಲ್ಲಿ ಒಟ್ಟು 8 ಮಂದಿ ಮರ್ಡರ್ ಆಗಿದೆ, 100 ದಿನ ಮರ್ಡರ್ ಅಂತ ಹಿಡಿದು ಮೊನ್ನೆವರೆಗೆ. ಇದು ಉಳ್ಳಲ್ಲದ ಸೇರಿದಂತೆ 9, 100 ದಿನ ಮರ್ಡರ್ ಇಂದ ಹಿಡಿದು ಮೊನ್ನೆವರೆಗೆ 9 ಮಂದಿ ಮರ್ಡರ್ ಆಗಿದ್ದಾರೆ. 9 ಮಂದಿ ಸಹ ಮುಸ್ಲಿಮರೇ, ಒಂದೇ ಸಮುದಾಯಕ್ಕೆ ಸೇರಿದವರು. ಮರಿಪಳ್ಳ, ಪರಂಗಿಪೇಟೆ, ಕಣ್ಣೂರು, ಈ ಪರಿಸರದಲ್ಲಿ ಆಗಿರೋದು. ಒಂದು ಪರಿಸರದಲ್ಲಿ ನಿರಂತರವಾಗಿ ಆಗ್ತಾ ಇದೆ ಅಂತಂದ್ರೆ ನೀವು ಆ ಪರಿಸರದ ಮೇಲೆ ಕಣ್ಣಿಡ್ಬೇಕಾ ಬೇಡುವ? ಬೇಕೇ ಬೇಕು. ಯಾರು ಅದರ ಹಿಂದೆ? ರಿಫೈ ಅಂತ ಒಬ್ಬ ರಿಕ್ಷಾ ಚಾಲಕನನ್ನು, ಅಮಾಯಕ ರಿಕ್ಷಾ ಚಾಲಕನ ಕೊಂದ. ಮಾರಿಪಳ್ಳ ಜಬ್ಬರ ತಮ್ಮ ಅದರಲ್ಲಿ ಆರೋಪಿ ಅಂತಾಯ್ತು. ಜಬ್ಬರನ್ನ ಕಂಟ್ರೋಲ್ ಮಾಡಬೇಕಿತ್ತ ಬೇಡುವ? ಇದೇ ಜಬ್ಬರ್ ಈಗ ಮೊನ್ನೆ ಪರಂಗಿಪೇಟೆ ಕೇಸಲ್ಲಿ ಸಸ್ಪೆಕ್ಟೆಡ್ ಕೇಸರು. ಕಂಟ್ರೋಲ್ ಮಾಡಬಹುದಿತ್ತ? ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಘಟನೆ ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜಯಶೆಟ್ಟಿ ನೇತೃತ್ವ ರೌಡಿ ನಿಗ್ರಹದಲ್ಲ ಮಾಡಿದ್ದ ಅದನ್ನೇ. ರೌಡಿಗಳನ್ನು ಮನಪರಿವರ್ತನೆ ಮಾಡಿದ್ದು ಒಂದಾದ್ರೆ, ಸಾಧಾರಣ 30-32 ಪ್ರಕರಣಗಳನ್ನ, ಹತ್ಯಾ ಪ್ರಕರಣಗಳನ್ನ ತಪ್ಪಿಸಿತ್ತು. ಆಯ್ತಾ? ಆಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸಂಜೆ ಹೊತ್ತು ಸುಮ್ಮನೆ ರೌಂಡ್ಸ್ ಹೋಗ್ತಾ ಇದ್ರು. ರೌಡಿಗಳ ಮನೆ ಚೆಕ್ ಮಾಡ್ತಾ ಇದ್ರು, ಅವ್ರು ಎಲ್ಲಿದ್ದಾರೆ, ಏನಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ವಾರಕ್ಕೊಮ್ಮೆ ಕರೀತಾ ಇದ್ರು, ಏನ್ ಮಾಡ್ತಾ ಇದ್ದಿ, ಏನ್ ಕೆಲಸ, ಉದ್ಯೋಗ ಏನ್ ಮಾಡ್ತಿ, ಹೊಟ್ಟೆಗೆ ಏನ್ ತಿಂತಿ, ಖರ್ಚಿಗೇನು ಮಾಡ್ತಿ, ಎಲ್ಲವೂ. ಆಯ್ತಾ? ಏನಾದರೂ ಸಹಾಯ ಬೇಕಿದ್ರೆ ಕೇಳ್ತಾ ಇದ್ರು. ಆ ರೀತಿಯಾಗಿ ಅವರು ರೌಡಿಗಳನ್ನ ಮನೆ ಪರಿವರ್ತನೆ ಮಾಡಿದ್ರು, ಇನ್ಫಾರ್ಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದರು. ಆದ್ದರಿಂದಾಗಿ ಒಂದು ವ್ಯವಸ್ಥೆಯನ್ನು ಒಂದು ಹದ್ದುಬಸ್ತಿಗೆ ತರಲಿಕ್ಕೆ ಸಾಧ್ಯ ಆಯಿತು. ಅದೇ ವ್ಯವಸ್ಥೆಯನ್ನು ಹದ್ದುಬಲ್ಲಿದ್ದಂಥ ವ್ಯವಸ್ಥೆಯನ್ನು ಕುಲಗೆರೆಸಿದ್ರು ಸಹ ಪೊಲೀಸ್ ಅಧಿಕಾರಿಗಳೇ, ಅದನ್ನು ಕುಲಗೆರೆಸಿದ್ರು ಸಹ ಅವರೇ. ಅಂತ ವ್ಯವಸ್ಥೆಗಳನ್ನ ತಂದು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡುವಂತ ವ್ಯವಸ್ಥೆಗಳನ್ನ ಅವರು ಮಾಡುದಿಲ್ಲ. ಅದನ್ನ ಕುಲಗೆಡಿಸಿದ್ರು ಸಹ ಅವರೇ. ಹೌದು, ಅದೇನಾಯ್ತು, ಪುನಃ ಚದುರಿಯಿತು. ಈಗ ಪುನಃ ಈಗ ನಿಯಂತ್ರಣಕ್ಕೆ ಬರದ ಲೆವೆಲ್ಗೆ ಬಂದು ಮುಟ್ಟಿದೆ. ಯಾವತ್ತು ಈಗಲೂ ಕೂಡ ನಿಯಂತ್ರಣಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗ್ತಿಲ್ಲ. ಇದು ಕೈ ಮೀರಿ ಹೋಗಿ ಆಗಿದೆ. ಅಧಿಕಾರಿಗಳಿದ್ರಲ್ಲಿ ಶಾಮಿಲ್ ಆಗಿರ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಈಗ ಏನು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೇಳಿ ಅಂತ ಒಂದು ಪೊಲೀಸ್ ಸ್ಟೇಷನ್ಗೆ, ನಿಮ್ಮಲ್ಲಿ ಎಷ್ಟು ರೌಡಿ ಶೀಟ್ ಆಗಿರುತ್ತೆ? ನಿನ್ನೆ ಕಮಿಷನರ್ ಹೇಳ್ತಾ ಇದ್ರು 1,000 ಮಂದಿ ರೌಡಿ ಶೀಟ್, ಅದರಲ್ಲಿ ಎಷ್ಟು ಮಂದಿ ಬದುಕಿದ್ದಾರೆ ಅಂತ ಕೇಳಿ. ಇಲ್ಲ, ಲಿಸ್ಟ್ ಇಲ್ಲ. ಅದರಲ್ಲಿ ಬದುಕಿದಾರ ಲಿಸ್ಟ್ ಇಲ್ಲ. ಎಷ್ಟು ಮಂದಿ ಸಕ್ರಿಯರಾಗಿದ್ದಾರೆ? ಇಲ್ಲ. ಎಷ್ಟು ಮಂದಿ ಬೇರೆ ಬೇರೆ ಇದರಲ್ಲಿ ಒಳಗೊಂಡಿದ್ದಾರೆ ಇವರದ ಲಿಸ್ಟ್ ಇಲ್ಲ. ರೌಡಿ ಶೀಟರ್ಗಳಿದೆ, ಯಾವ್ಯಾವ ಪ್ರದೇಶದಲ್ಲಿದ್ದಾರೆ ಅದಿಲ್ಲ, ಕೂಡ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಹಾಗಾದ್ರೆ ಒಂದ್ ಪ್ರದೇಶದಲ್ಲಿ ಘಟನೆ ಆದಾಗ ಇದು ಇಂಥವರೇ ಮಾಡಿರ್ಬೋದು ಅನ್ನೋದನ್ನ ಅವ್ರು ಹೇಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ? ಅಲ್ಲ, ಈಗ ಸಾಧ್ಯ ಇಲ್ಲ, ಮೊದಲಾದ್ರೆ ಹೌದು ಇತ್ತು. ಯಾಕಂದ್ರೆ ಇಷ್ಟು ಮಟ್ಟಿಗೆ ಅವರಿಗೆ ಮಾಹಿತಿ ಇಲ್ಲ ಅಂತ ಆದ್ರೆ ಅದನ್ನ ಹೇಗೆ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ? ನಮ್ಗೆ ಗೊತ್ತಿತ್ತು ಎಂ ಡಿ ಜಬ್ಬರ್ ಅನ್ನು ಮರ್ಡರ್ ಮಾಡಿದಾಗ ಇಂಥವರೇ ಮರ್ಡರ್ ಮಾಡಿದ್ದಾರೆ ಅಂತೇಳಿ. ಎಂ ಡಿ ಜಬ್ಬರ್ ತಾಲೂಕು ಪಂಚಾಯತ್ ಪ್ರೆಸಿಡೆಂಟ್ ಮರ್ಡರ್ ಮಾಡಿದಾಗ ಇಂಥವರೇ ಮರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಪೊಲೀಸರಿಗೆ ಹೇಳಿದ್ದೆವು, ಬೊಳ್ಳಾರದಲ್ಲಿ ತ್ರಿಬಲ ಮರ್ಡರ್ ಆದಾಗ ಹೇಳಿದ್ದೇವೆ ನಿಂತಿದ್ದವರೇ ಮರ್ಡರ್ ಮಾಡಿರೋದು ಅಂತ. ಅದೇ ಪೊಲೀಸರಿಗೆ ಹೇಳಿದ್ದೆ, ಅವ್ರಿಗೆ ಗೊತ್ತೇ ಇಲ್ಲ. ಇದು ನೇಚರ್ ಆಫ್ ಅಫೆನ್ಸ್, ಅದನ್ನು ಆಲೋಚನೆ ಮಾಡುವಂಥದ್ದು, ಅದನ್ನು ವಿಮರ್ಶಿಸುವಂಥದ್ದು. ಯಾರು ಮಾಡಿರ್ಬೋದು, ಯಾವ ಗ್ಯಾಂಗ್ ಮಾಡಿರ್ಬೋದು, ಯಾವ ಕಾರಣಕ್ಕಾಗಿ ಆಗಿರ್ಬೋದು ಅಂತ ಇದು ಪೊಲೀಸರಿಗೆ ಇಲ್ಲ. ಗುಣಕರ್ ಶೆಟ್ಟಿಯ ಮರ್ಡರ್ ಆಯಿತು 1900 1991 ಜನವರಿ 11. ಪೊಲೀಸರು ಪ್ರಾಥಮಿಕವಾಗಿ ಚಿಂತಿಸಿದ್ದೇನು ಗೊತ್ತಾ? ಗುಣಕರ ಶೆಟ್ಟಿ
ಬಿಎಂಎಸ್ನ ಲೀಡರು, ಇದು ಇಂಟಕ್ನವರಿಗೆ ಮತ್ತು ಇವರಿಗೆ ದ್ವೇಷ ಇತ್ತು. ಆದ್ದರಿಂದ ಇಂಟಕ್ನವರು ಮಾಡಿರ್ಬೋದು ಅಂತೇಳಿ ಜಪ್ಪಿನ ಮಗರಿಗೆ ರೈಡ್ ಮಾಡಿದರು. ಅಲ್ಲಿ ಒಬ್ಬ ಇಂಟಕ್ ಲೀಡರ್ ಇದ್ದು ಉಮೇಶ್ ಚಂದ್ರ ಅಂತೇಳಿ, ಅಲ್ಲಿಗೆ ರೈಡ್ ಮಾಡಿದರು. ಆಯಿತಾ, ಗುಣಕರ ಶೆಟ್ಟಿ ಮರ್ಡರ್ ಆದ ಕೂಡಲೇ ನಮಗೆ ಗೊತ್ತಾದ್ದೇನಂದ್ರೆ ಇದು ಗ್ಯಾಂಗ್ ವಾರ್ ಗಲಾಟೆ ಅಂತ, ಬಳ್ಳಾಲ ಬಗ್ಗೆ ರಘು ತಂಡ ಮಾಡಿದ್ದಂತ. ಅದೇ ಟೈಮಿಗೆ ಇವರು ಆಲೋಚನೆ ಮಾಡಿ ಜಪ್ಪಿನ ಮನೆಗೆ ಹೋಗೋದಕ್ಕಿಂತ ನೇರವಾಗಿ ಬಳ್ಳಾಲ್ಬಾಗಿನ ರಘುನ ಮನೆಗೆ ರೈಡ್ ಮಾಡ್ತಾ ಇದ್ರೆ ಎಲ್ಲ ಆರೋಪಿಗಳು ಅಲ್ಲೇ ಸಿಕ್ಕಿ ಬೀಳ್ತಾ ಇದ್ರು. ಇದು ಪೊಲೀಸರ ಥಿಂಕಿಂಗ್. ಇದು ಅವರ ಒಂದು ಕಡೆ ನಿರ್ಲಕ್ಷ್ಯ ತೋರ್ತಾ ಅಥವಾ ಬೇಕು ಅಂತಾನೆ ಈ ರೀತಿ ಪ್ರಯತ್ನಗಳನ್ನ ಮಾಡ್ತಾರೆ. ಅಲ್ಲ ನಿರ್ಲಕ್ಷ್ಯ, ಯಾಕಂದ್ರೆ ನಿಮ್ಗೆ ಪೊಲೀಸರಿಗೆ, ಈಗಿನ ಪೊಲೀಸರಿಗೆ ಆ ಇಲಾಖೆಯ ಮೇಲೆ ಗೌರವವೂ ಇಲ್ಲ, ಆ ಇಲಾಖೆಯ ಮೇಲೆ ಪ್ರೀತಿಯೂ ಇಲ್ಲ. ಹೇಗೂ ಸರ್ಕಾರಿ ಕೆಲಸಕ್ಕೆ ಸೇರಿದ್ದೇವೆ, ದಿನ ದುಡಿದ್ರೆ ಸಾಕು ಅಂತ ಎನ್ನುವ ಭಾವನೆಯಲ್ಲಿದ್ದಾರೆ. ಈ ರೀತಿ ಭಾವನೆ ಅವರಿಗೆ ಬಂದದ್ದು ಯಾಕೆ ಅಂದ್ರೆ ಆ ಇಲಾಖೆಯ ಅಧಿಕಾರಿಗಳಿಂದ. ಹಿರಿಯ ಅಧಿಕಾರಿ ಈಗಾಗಲೇ ನಮ್ಮ ಮಂಗಳೂರಿನಲ್ಲಿ ಸೈಬರ್ ಕ್ರೈಮ್ಗಳನ್ನ ತಂದ್ರು, ಆದ್ರೆ ಅದು ಎಷ್ಟು ಮಟ್ಟಿಗೆ ಇದೀಗ ಕಾರ್ಯನಿರ್ವಹಿಸ್ತಾ ಇದೆ ಅಂತ? ಇಲ್ವೇ ಇಲ್ಲ. ನೀವು ಬೇಕಾದ್ರೆ ಖಜಿ ಪೊಲೀಸ್ ಸ್ಟೇಷನ್ ಇದರಲ್ಲಿ ಇದೆ. ಹೌದು, ಇವರಿಗೆ ಟೂ ವೀಲರ್ ಹೋಗುವವರಿಗೆ ನೋಟಿಸ್ ಕೊಟ್ಟು ದಂಡ ವಸೂಲು ಮಾಡುವಂತ ಒಂದು ಇರುವಂತ ಉತ್ಸಾಹ, ಒಂದು ಕ್ರೈಮ್ ಅನ್ನು ನಿಯಂತ್ರಣ ಮಾಡುವಂತದ್ದು, ಕ್ರೈಮ್ ಅನ್ನು ಪತ್ತೆ ಹಚ್ಚುವಂತರಲ್ಲಿ ಇದ್ದಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಹಣ ಬರುತ್ತೆ, ಹಾಗಾಗಿ ಅವರು ಇದರಲ್ಲಿ ಹೆಚ್ಚಿನ ಇಂಟ್ರೆಸ್ಟ್ ತೋರಿಸ್ತಾರೆ. 500 ರೂಪಾಯಿ ಫೈನ್ ಅಂತ ಹೇಳಿದ ಕೂಡಲೇ ಅವ 200 ಕೊಟ್ಟು ಹೋಗ್ತಾನೆ, 300 ಉಳಿತು ಅಂತ. ಆದ್ರೆ ಇವನಿಗೆ 200 ಉಳಿತಲ್ಲ. ಹೌದು, ಅವನಿಗೆ 300 ಉಳಿತು, ಇವನಿಗೆ 200 ಉಳಿತಲ್ಲ. ನಿಜ ಇದು ವ್ಯವಸ್ಥೆ. ಮೊನ್ನೆ ಹಾಗೆ ಆಯ್ತು, ಒಬ್ರು ಡ್ರಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೈಕಲ್ಲಿ, ಪೊಲೀಸರು ನಿಲ್ಲಿಸಿದ್ರು, ಕೇಳಿದ್ರು ಕುಡಿದು ಹೋಗ್ತಾ ಇದ್ದು. ಹೌದು ಸ್ವಾಮಿ, ನಾನು ಕುಡಿದು ಹೋಗ್ತಾ ಇದ್ದು ಹೇಳಿದ್ರು. ಇವ್ರೇನು ಮಾಡಬೇಕು, ನೋಟಿಸ್ ಕೊಡಬೇಕು, ಕೋರ್ಟಲ್ಲಿ ಹೋಗಿ ಫೈನ್ ಕಟ್ಟಿ ಅಂತ ಹೇಳಬೇಕು. ಯಾಕಂದ್ರೆ ಡ್ರಂಕ್ ಆ್ಯಂಡ್ ಡ್ರೈವಿಗೆ ಪೊಲೀಸರು ಫೈನ್ ತಗೊಳ್ಳುವಾಗಿಲ್ಲ, ಡ್ರಂಕ್ ಆ್ಯಂಡ್ ಡ್ರೈವಿಗೆ ಪೊಲೀಸರು ಫೈನ್ ತಗೊಳ್ಳುವಾಗಿಲ್ಲ. ಆಯ್ತಾ, ನೋಟಿಸ್ ಕೊಡಬೇಕು, ಅವನ ಡಾಕ್ಯುಮೆಂಟನ್ನು ತೆಗೆದು ಇಟ್ಕೊಳ್ಬೇಕಾ, ಏನೋ ಮಾಡಬೇಕು ಹೇಳಿದ್ರು. ಏನು ಏನು ಕೆಲಸ ಮಾಡಿದ್ರು? ನನ್ನ ದಕ್ಕೆಯಲ್ಲಿ ಮೀನು ಇದು ಮಾಡ್ತಾರದು. ಹೌದಾ, ಸರಿ ನೀವು ಹೋಗಿ ನಿಮ್ಮ ನಂಬರ್ ಕೊಟ್ಟಿ ಅಂತ ಹೇಳಿದ್ರು. ಮರುದಿವಸ ಫೋನ್ ಮಾಡಿ ಅಂಜಲಿ ಬೇಕಿತ್ತು ಕೇಳ್ತಾರೆ. ಹಿಂದಿನ ದಿವಸ ಇವರು ನೋಟಿಸ್ ಕೊಟ್ಟು ಫೈನ್ ನೋಟಿಸ್ ಕೊಡ್ತಾ ಇದ್ರೆ ಅವರು ಹೋಗಿ ಕೋರ್ಟಲ್ಲಿ ಫೈನ್ ಕಟ್ತಾರೆ, ಗೌರ್ಮೆಂಟ್ಗೆ ದುಡ್ಡು ಹೋಗುತ್ತೆ, ಇವರಿಗೆ ಅಂಜಲ್ ಬರುತ್ತಾ? ಎಷ್ಟರ ಮಟ್ಟಿಗೆ ಇವರು ಜನತೆಯನ್ನು ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಅಷ್ಟೇ. ಅದು ಸಣ್ಣ ಸಣ್ಣ ಉದಾಹರಣೆಗಳು. ಇದು ನಾವು ದಿವಸ ನಾವು ನಮ್ಮ ಇಂಥ ಘಟನೆ ನಡೀತಾ ಇದೆ, ಇಂಥ ಘಟನೆ ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ ಪ್ರತಿಯೊಂದು ಸಂದರ್ಭದಲ್ಲಿ. ಈಗ ಆಕ್ಸಿಡೆಂಟ್ ಕೇಸ್ ಅಂತ ಹೇಳ್ಕೊಳ್ಳಿ, ಆಕ್ಸಿಡೆಂಟ್ ಕೇಸಲ್ಲಿ ಒಂದು ಡೆತ್ ಆದರೆ 304A ಅಂತ ಸೆಕ್ಷನ್ ಇರೋದು ಐ ಪಿ ಸಿಯಲ್ಲಿ. ಇದೇ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಗೊತ್ತಿಲ್ಲದವ, ಕಾನೂನಿನ ಬಗ್ಗೆ ಅರಿವಿಲ್ಲದವ ಏನಾದರೂ ಸ್ಟೇಷನ್ಗೆ ಹೋದರೆ ಕನಿಷ್ಠ ಇವರು 10,000 ರೂಪಾಯಿ ವಸೂಲು ಮಾಡಿದರೆ ಮತ್ತೆ ಕೇಳಬೇಕು. ಒಬ್ಬ ಇನ್ಸ್ಪೆಕ್ಟರ್ ಜಾಮೀನಲ್ಲಿ ಬಿಡುವಂಥ ಅಧಿಕಾರ ಇರುವಂಥ ಪ್ರಕರಣ, ಇನ್ಸ್ಪೆಕ್ಟರ್ ಬಿಡ್ಬೋದು ಜಾಮೀನಲ್ಲಿ, ಬಿಡಬೇಕು ಕೋರ್ಟೆ, ಇಲ್ಲ ಕೋರ್ಟಿಗೆ ಬಿಡಿಸ್ ಮಾಡ್ಬೋದು. ಆಯಿತಾ, ಅದರಲ್ಲಿ ಏನೂ ಆಗ್ಲಿಕ್ಕೆ ಏನು ಆಕ್ಸಿಡೆಂಟ್ ಬೇಕಂತ ಯಾರು ಮಾಡಲ್ಲ. ಆಯಿತಾ, ಈಗ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಮಾತ್ರ 304 ಸೆಕ್ಷನ್ ಆಗ್ತಾ ಇರೋದು. ಅದು ಸಹ ಇತ್ತೀಚೆಗೆ ಆರಂಭ ಮಾಡಿರೋದು, ಈ ಸಲ್ಮಾನ್ ಖಾನಿಗೆ ಹಾಕಿದ ಕೇಸು ಅದು. ಆಯಿತಾ, ಇತ್ತೀಚೆಗೆ ಮಾತ್ರ ಅದನ್ನು ಉಪಯೋಗ ಮಾಡ್ತಾ ಇರೋದು. ಅದರಿಂದಾಗಿ ಅಂತ ಇದರಲ್ಲಿ ಅವರು ಅಷ್ಟು ಇದು ಮಾಡ್ತಾರೆ. ಯಾಕಂದರೆ ಪ್ರತಿಯೊಬ್ಬ ಕಂಪ್ಲೇಂಟ್ ಕೊಡಲಿಕ್ಕೆ ಬರುವಾಗಲೇ ಅವರು ಆಲೋಚನೆ ಮಾಡ್ತಾರೆ ಇದರ ನಮಗೆ ಎಷ್ಟು ಲಾಭ ಇದೆ ಅಂತ. ಇಂಥ ವ್ಯವಸ್ಥೆ ಮುಂದುವರೆದಿರಲೇ ಈ ರೀತಿಯ ಇದಾಗ, ಇಂಥ ವ್ಯವಸ್ಥೆ ಇರುವಾಗ ಇವರು ಎರಡೆರಡು ರೌಡಿ ಸ್ಕ್ವಾಡ್ಗಳನ್ನ ಮಾಡಿಕೊಂಡು ಮತ್ತೆರಡು ವಸೂಲಿ ತಂಡಗಳನ್ನು ಸೃಷ್ಟಿ ಮಾಡುವುದು ಬಿಟ್ಟರೆ ಮತ್ತೇನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ? ವಸೂಲಿ ತಂಡಗಳಿಗೋಸ್ಕರ ಇಂತಹ ನಿಗ್ರಹ ದಳಗಳನ್ನ ಮಾಡ್ತಾ ಇದ್ದಾರೆ. ಅದೇ ಹೇಳಿದಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಒಂದು ಅಕ್ರಮ ಚಟುವಟಿಕೆ ನಡೀತಿದೆ ಅಂತ ಮಾಹಿತಿ ಕೊಟ್ಟರೆ ಹೇಳ್ತಾರೆ, ನೀವು ಕಂಟ್ರೋಲ್ ರೂಮ್ಗೆ ಹೇಳಿ. ಹೌದು, ಕಂಟ್ರೋಲ್ ರೂಮ್ ಅವರು ಏನು ಹೇಳ್ತಾರೆ? ಕಂಟ್ರೋಲ್ ರೂಮ್ ಅವರು ನೇರವಾಗಿ
ಇದಕ್ಕೆ ಸಾಗರ ಕವಚಕ್ಕೆ ಹೇಳ್ತಾರೆ. ಸಾಗರ ಕವಚ ವಸೂಲು ಮಾಡ್ಕೊಂಡು ಇದೋಗ್ತಾರೆ. ನೀವು ಪೊಲೀಸರು ಹೇಳ್ತಾರೆ ನಿಮ್ಮ ಹೆಸರನ್ನು ಹೇಳುವುದಿಲ್ಲ ಅಂತೇಳಿ, ನಿಮ್ಮ ಮಾಹಿತಿಯನ್ನು ಗೋಪ್ಯವಾಗಿ ಇಡ್ತೇವೆ ಅಂತೇಳಿ. ಹೌದು, ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ 5 ನಿಮಿಷದೊಳಗೆ ನಿಮಗೆ ಅಕ್ರಮ ಚಟುವಟಿಕೆ ಮಾಡೋದ್ರಿಂದ ಫೋನ್ ಬರದಿದ್ರೆ ಮತ್ತೆ ನೋಡಬೇಕು. ನೀವು ನಮ್ಮ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅಂತ ಅವನು ಮಾತಾಡಿದ್ರೆ, ಹಾಗಾದ್ರೆ ಅವನಿಗೆ ನಮ್ಮ ನಂಬರ್ ಕೊಟ್ಟವರು ಯಾರು? ಎಷ್ಟೋ ಕಡೆ ಇದೀಗ ಮಹಿಳಾ ಠಾಣೆಗಳಿದೆ ಅಂತ ಹೇಳ್ತಾರೆ, ಆದ್ರೆ ಎಲ್ಲೂ ಕೂಡ ಪ್ರಕರಣ ಅನ್ನುವಂಥದ್ದು ಇನ್ನೂ ಕೂಡ ದಾಖಲಾಗ್ತದೆ. ನೋಡಿ, ಮಹಿಳಾ ಠಾಣೆ ಇದೆ ನೋಡಿ, ಎಷ್ಟೋ ಜನರಿಗೆ ಅದು ಗೊತ್ತೇ ಇಲ್ಲ, ಮಾಹಿತಿನೇ ಇಲ್ಲ. ನಿಜ, ಮಹಿಳಾ ಠಾಣೆಗೆ ನೀವು ಮಹಿಳೆಯರೇ ಹೋಗಿಲ್ಲ ಅಂತೆ, ನಿಮ್ಗೆ ನ್ಯಾಯ ಸಿಗ್ತದೆ ಅಂತ ಧೈರ್ಯ ಇರಲಿ. ಹೌದು, ಇಲ್ಲ, ನೀವು ಮಹಿಳಾ ಠಾಣೆಗೆ ಹೋಗುವಾಗ ನೀವು ಆ ರೀತಿಯಾಗಿ ಹೋಗಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಸ್ವಲ್ಪ ತೂಕ ಇದ್ದೇ ಹೋಗಬೇಕು ಅಂತ, ತೂಕ ಇದ್ದು ಹೋದರೆ ಮಾತ್ರ ನಿಮಗೆ ಪೊಲೀಸಿಂದ ಕೆಲಸ ಆಗಿಸ್ತದೆ. ಪೊಲೀಸರು ಅರ್ಪಣಾ ಮನೋಭಾವದಿಂದ ಕೆಲಸ ಕರ್ತವ್ಯ ನಿರ್ವಹಿಸುವನ್ನು ಬಿಟ್ಟು ಎಷ್ಟೋ ವರ್ಷ ಆಗಿದೆ. ಅದರಿಂದಾಗಿ ಈ ಎರಡೆರಡು ಸ್ಕ್ವಾಡು ಮಾಡಿದರೂ ಅಷ್ಟೇ, ಆ ಇದ್ದ ಸ್ಕ್ವಾಡನ್ನು ಎಬಲಿಷ್ ಮಾಡಿದರೂ ಅಷ್ಟೇ, ಅದಕ್ಕಿಂತ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ಕರೆದು ನಿಮ್ಮ ನಿಮ್ಮ ಏರಿಯಾದಲ್ಲಿ ನಡೆಯುವಂಥ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿ. ಏನಾದರೂ ನಿಮ್ಮ ಏರಿಯಾದಲ್ಲಿ ಅಂಥ ಚಟುವಟಿಕೆ ನಡೆದದ್ದು ನನ್ನ ಗಮನಕ್ಕೆ ಬಂದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೇನೆ ಅಂತೇಳಿ ಒಬ್ಬ ಕಮಿಷನರ್ ಖಡಕ್ ಆಗಿ ಎಚ್ಚರಿಕೆ ಕೊಡಲಿ ಅಂತೆ. ಹೌದು, ಯಾವುದು ಯಾವ ಸ್ಕ್ವಾಡ್ ಬೇಕು? ಓಕೆ, ಎಸ್ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ಹಲೋ ಸರ್, ನಮಸ್ತೆ. ಹಲೋ ಮೇಡಮ್, ಅದೇ ಮೋಹನ್ ಒಂದು ಅಂಜಲ್ ಮೀನ ಕತೆ ಹೇಳಿದ್ರು. ಅವರು ಅಂಜಲ್ ಮೀನ ಕತೆ ಹೇಳುವಾಗ ನನಗೊಂದು ನೆನಪಾಯ್ತು. ಒಬ್ಬ ಇಬ್ಬರು ಒಬ್ರು ಪುತ್ತೂರಿನ ಒಂದು ಬೈಕ್ ಡ್ರೈವ್ ಮಾಡ್ಕೊಂಡು ಹೋಗುವಾಗ 2-3 ದಿನ ಕಾಂಪಿಟೇಷನ್ ಹೋಗುವಾಗ ಒಬ್ಬ ಒಂದು 60 ವರ್ಷದ ಮುದುಕನಿಗೆ ಹಿಂದಿಗಡೆಯಿಂದ ಹೊಡೆದ್ರು, ಕಾಲು ಮುರಿದೋಯ್ತು ಹಿಂದಿಗಡೆಯಿಂದ, ಇನ್ನೊಂದೆಲ್ಲ ಹೊರಗೆ ಬಂತು. ಆ ಮನುಷ್ಯ ತಂದು SS ಆಸ್ಪತ್ರೆ ತಂದು ಹಾಕಿದ್ರು ಮನೆಯವರು. ಅವ್ರ ಹತ್ರ ಹಣ ಕೊಡ್ಲಿಕ್ಕೆ ಇಲ್ಲ, ಅಡ್ಮಿಟ್ ಮಾಡ್ಲಿಕ್ಕೆ. ರಾತ್ರಿ 9-10 ಗಂಟೆ ಅವ್ರು ಹೋಗುವಾಗ ಅದು ಸೆಕ್ಟರ್ ಅಲ್ಲಿ ಅದು ಮುದುಕ ಇತ್ತು, ಅದಕ್ಕೆ ಅಡ್ಮಿಟ್ ಮಾಡಿದ್ರೆ ಕೊಡ್ಲಿಕ್ಕೆ ಅವ್ರು 5 ಸಾವಿರ ಬೇಕಂತ ಹೇಳಿದ್ರು. ಅದು ಕೊಡುವಾಗ ಕೊಡ್ಲಿಕ್ಕೆ ಹಣ ಇಲ್ಲ, ಮತ್ತೆ ಹೋಗಿ ಮಾತಾಡಿ ಅಡ್ಮಿಟ್ ಮಾಡಿತ್ತು. ಆದ ಆ ಕೇಸ್ ಅಲ್ಲಿ ಕೇಸ್ ಎಲ್ಲ ಇದು ಮಾಡಿದ್ರು ನೋಡ್ರೆ, ಅದು KA 29 ಗಾಡಿ, ಬೈಕ್ ಗಾಡಿ, ಈಗ ನೆನಪು 10-20 ವರ್ಷ ಜಾಸ್ತಿ ಇರ್ತದೆ. ಅವನು ಏನ್ ಮಾಡಿದ ಸ್ಟೇಷನ್ ಐತ್ರಿ, KA 29 ಮಾಡಿಬಿಟ್ಟ, ಸಾಕಲ್ಲ ನೋಡ್ರೆ, ಕೇಸ್ ಬಿದ್ದೋಗ್ಲಿಕ್ಕೆ ಸಾಕಲ್ಲ. KA 21 ಪುತ್ತೂರು ರಿಜಿಸ್ಟ್ರೇಷನ್, ಇದು ಯಾರು ಮಂಗನವರಿಗೆ ಹೇಳಿದ್ರೆ ಆಗ್ತದೆ. ಕಡೆಗೆ ಒಂದು 15 ದಿವಸ ಆ ಸ್ಟೇಷನ್ಗೆ ನಾನು ಹೋಗಿ ಹೋಗಿ ಹೋಗಿ, ಬೇಕಾದ್ರೆ ನಾನು ಯಾವ ಡೇಟ್, ಯಾವ ಕೇಸ್, ಯಾರು ಕಾನ್ಸ್ಟೇಬಲ್, ಯಾರು ಅದು ರೈಟ್, ಅದೆಲ್ಲ ಬೇಕಾದ್ರೆ ಹೇಳ್ತೇನೆ. ನನಗೆ ಹೆದರಿಕೆನಿಲ್ಲ, ಅದು ನನ್ನ ವಿಷಯ, ಸತ್ಯ ಸಂಗತಿ. ಅದು ಹಿರಿಯಕ್ಕೆ ಅವರು ಕಾಲು ಮುರಿದಾದ್ರು ಹಾಕಿದವರು ನನ್ನ ಹಿರಿಯಕ್ಕೆ ಸಂಬಂಧಿಕರು. ನನಗೆ ಹೀಗೆ ಹೋಗಿ ಅವ್ರ ಸ್ಟೇಷನ್ ಒಂದು 15 ದಿವಸ ಹೋಗ್ತಾ ಇದ್ದೆ, 15 ದಿವಸದಿಂದ ಬಂದದ್ದು ನೋಡ್ತಾರೆ ಅವರು ಸಬ್ ಇನ್ಸ್ಪೆಕ್ಟರ್, ಯಾಕೆ ಬಂದು ಹೋಗ್ತೀರಿ ಬಂದು ಹೋಗ್ತೀರಿ. ಹೋದ ಪ್ರತಿ ಸಲ ಹೋದಾಗ 3-4 ದಿವಸಕ್ಕೆ ಒಮ್ಮೆ ಹೋಗ್ತೇನೆ ಕೇಸನ್ ಬಗ್ಗೆ. ಅವರತ್ರ ಮಾತಾಡಿದ್ರು ಸ್ಟೇಷನ್ ಆಫೀಸರ್ ಹತ್ರ, ಇನ್ಸ್ಪೆಕ್ಟರ್ ಹತ್ರ ವಿಶ್ ಮಾಡಿ ಬರ್ತಾ ಇದ್ದೆ ನಾನು, ಹೋಗೋಕೆ ವಿಶ್ ಮಾಡ್ತೇನೆ, ಹೋಗೋಕೆ ವಿಶ್ ಮಾಡ್ತೇನೆ, ಕೇಸ್ ಬಗ್ಗೆ ಅಲ್ಲಿ ಮಾತಾಡಿ ಬರ್ತಾ ಇದ್ದೆ ನಾನು. ಅವರು ಮಾಡಿ ಮಾಡಿ ಕೋರ್ಟ್ಗೆ ಏನೋ ಹಾಕಿ ಆಗಿದೆ, KA 29 ಹಾಕಿ ಹಾಕಿದೆ ಕೇಸ್. ಅಲ್ಲಿ ಏನ್ ಪ್ರಯೋಜನ ಹಾಕಿ ಮೋಡ್ ಹೇಳ್ತಾರೆ ಅದ ವಿಷಯದಲ್ಲಿ. ಕಡೆಗೆ ಅವರು ಯಾಕೆ ಬಂದು ಕೇಳಿದ್ರೆ SI ಕರೆದು ಬಿಟ್ಟು ಅದಕ್ಕೆ ಕೋರ್ಟ್ಗೆ ಮತ್ತೆ ಅದು ಕೊಡಿದ್ವಿ, ನಮ್ಗೆ ಇಶ್ಯೂ ಮಾಡಿ ಕಳಿಸಿ. ಇಂಥದ್ದೆಲ್ಲ ನಡೀತದೆ, ನಾವು ದೂಷಣೆ ಮಾಡುದಲ್ಲ, ನರ್ವ ವಿಚಾರ ನೋಡೋದು. ನಮಗೂ ಸಮಾಜ ಇದ್ದವ್ರಿಗೆ ನಮ್ಗೂ ಅದು ಮನಸ್ಸಿಗೆ ಬೇಸರ ಆಗ್ತದೆ. ಆ ಮನಸ್ಸಿನಿಗೆ ಏನೂ ಸಿಕ್ಕಲಿಲ್ಲ. ಆ ಮನುಷ್ಯ ಗದ್ದೆ ಹೋಗುವ ಕಾರ್ ಮುಟ್ಬೋದಂತ ಗದ್ದೆಯಲ್ಲಿ ಕುಡಿದು ಅವರು, ಅವ್ರ ಭವಿಷ್ಯನ ಹಾಳಾಯ್ತು ಆ ಮನುಷ್ಯಂದು. ಅವನ ಪುಣ್ಯಾತ್ಮ ಆಗಿಬಿಟ್ಟ. ಆ ಗಾಡಿಯನ್ನು ಕೊಡೋ ರಾತ್ರಿಯವರಿಗೆ ಸೀಲ್ ಮಾಡಿಲ್ಲ ಸ್ಪಾಟ್ ಅಲ್ಲಿ, ರಾತ್ರಿ 10 ಗಂಟೆ ಊರವರು ಸೇರ್ಕೊಂಡು ಗಾಡಿಯನ್ನು ಸೀಲ್ ಮಾಡಿಸಿದ್ರು. ಇಂಥದ್ದೆಲ್ಲ ನಡೀತದೆ. ಇಂಥದ್ದ ಬೇಕಾದಷ್ಟು ಉಂಟು, ಸಣ್ಣ ಸಣ್ಣ ವಿಚಾರಗಳು ಬೇಕಾದಷ್ಟು ಉಂಟು, ಅದನ್ನ ಹೇಳಿ ಮುಗಿಯುವಂಥದ್ದು ಸರಿಯಾದ್ರೆ ಸಾಕು. ಟಾಪ್ ಕರೆಕ್ಟ್ ಆದ್ರೆ ಬಾಟಮ್ ಸರಿ ಆಗ್ತದೆ. ಖಂಡಿತ. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡಿದಕ್ಕೆ. ಥ್ಯಾಂಕ್ ಯು. ನೋಡಿ, ಇಂಥ ಘಟನೆಗಳು ರಹಸ್ಯಿದೆ. ನಿಜ ನಿಜ, ಇಂತಹ ಸಾಕಷ್ಟು ಘಟನೆಗಳು ಕೂಡ ನಡೀತಾನೆ ಇದೆ. ಆದ್ರೂ ಕೂಡ ಪೊಲೀಸ್ ಇಲಾಖೆ ಅಂತ ನಿರ್ಲಕ್ಷ್ಯ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಸಾರ್ವಜನಿಕರು ಕೂಡ ಎಷ್ಟೋ ರೀತಿಯಲ್ಲಿ ಮಾತಾಡ್ತಾ ಹೇಳಿದ್ರು, ಒಂದು ನಿಗ್ರಹ ದಳ ತರಲಿ, ರೌಡಿ ನಿಗ್ರಹ ದಳ ತರಲಿ, ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಇರಬೇಕು. ಯಾಕಂದ್ರೆ ಇದರಲ್ಲಿ ಲಂಚ ನೀಡುವ ಪ್ರಕರಣ ಆದ್ರೆ ಅದನ್ನ ತರುವಂತ ಅಗತ್ಯತೆ ಏನಿದೆ ಅಂತ, ಯಾಕಂದ್ರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಬೇಕು. ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕರೆದು ಕೇಳಿ, ಹೌದು, ನಿಮ್ಮ ವ್ಯಾಪ್ತಿಯಲ್ಲಿ ಏನಾದರೂ ಅಕ್ರಮ
ಚಟುವಟಿಕೆಗಳು ಇಂಥದ್ದೇನಾದ್ರೆ ಆದರೆ ನೀವೇ ಜವಾಬ್ದಾರಿ ನಿಜ ಅಂತ ಹೇಳಿದ್ರೆ ಬೇರೆ ಸ್ಕ್ವಾಡ್ ಯಾಕೆ ಬೇಕು? ಹೌದು, ಓಕೆ, ಅದರಲ್ಲಿ ಅವರೇ ಅವರು ಒಂದು ಕಂಟ್ರೋಲ್ ಮಾಡಿದ್ರೆ ಇಂತಹ ಸಮಸ್ಯೆಗಳು ಆಗುದಿಲ್ಲ ಅಂತ. ಎಸ್, ಓಕೆ, ಮೋಹನ್ ಬೆಳಂಗಡಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನು ಇವತ್ತು ಚರ್ಚೆಯನ್ನು ಮಾಡಿದ್ರೆ ಧನ್ಯವಾದಗಳು. ನಮಸ್ತೆ. ಎಸ್, ವೀಕ್ಷಕರು, ಈಗಾಗಲೇ ನಾವು ಗಮನಿಸಬಹುದು ಮಂಗಳೂರಿನಲ್ಲಿ ಒಂದು ರೌಡಿ ನಿಗ್ರಹ ದಳವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಹೇಳ್ತಾ ಇರುವಂಥದ್ದು, ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳಿದ್ದಾಗ ಮಾತ್ರ ಇಂತಹ ವ್ಯವಸ್ಥೆಗಳು ಬರಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಂತಹ ಅವಸ್ಥೆಗಳ ಅಥವಾ ಈ ಒಂದು ವ್ಯವಸ್ಥೆಗಳ ಒಂದು ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ.